ओम शांति। मुरली का तारीख है 2/10/2019। मुरली दिनांक 2/10/2019। मीठे बच्चे, तुम सबकी आपस में एक मत है। तुम अपने को आत्मा समझ एक बाप को याद करते हो तो सब भूत बाग जाते हैं। मधुर मक्कले, ಈಗ ನಿಮ್ಮೆಲ್ಲರದ್ದು ಪರಸ್ಪರ ಏಕಮತ ಆಗಿದೆ. ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ. ಆಗ ಎಲ್ಲಾ ಭೂತಗಳು ಓಡಿ ಹೋಗುತ್ತದೆ. ಪ್ರಶ್ನೆ: ಪದುಮಾಪದಂ ಭಾಗ್ಯಶಾಲಿ ಬನ್ನೇಕ ಮುಖ್ಯ ಆಧಾರ್ ಕ್ಯಾ ಹೇ? ಪ್ರಶ್ನೆ: ಪದುಮಾಪದಂ ಭಾಗ್ಯಶಾಲಿ ಆಗಲು ಮುಖ್ಯ ಆಧಾರ ಏನಾಗಿದೆ? ಉತ್ತರ: जो बाबा सुनाते हैं उस एक एक बात को धारण करने वाले ही पदमापदम भाग्यशाली बनते हैं। उत्तर: परमात्मा तंदे एनु ज्ञानद मातनु तिलिसुतारो आ वंदुंदु मातनु धारणे माडी कोल्लुवंतवरे पदमापदम भाग्यशालीगळागुत्तारे। जज करो बाबा क्या कहते हैं और रावण संप्रदाय वाले क्या कहते हैं। ಪರಮಾತ್ಮ ತಂದೆ ಏನನ್ನು ಹೇಳುತ್ತಾರೆ ಮತ್ತು ರಾವಣ ಸಂಪ್ರದಾಯದವರು ಏನನ್ನು ಹೇಳುತ್ತಾರೆ ಎಂದು ನಿರ್ಣಯ ತೆಗೆದುಕೊಳ್ಳಿ. ಬಾಬಾ ಜೋ ನಾಲೆಜ್ ದೇತೆ ಹೇ ಉಸೆ ಬುದ್ಧಿ ಮೇ ರಕ್ನ ಸ್ವದರ್ಶನ್ ಚಕ್ರಧಾರಿ ಬನ್ನಾ ಹಿ ಪದುಮಾಪದಂ ಭಾಗ್ಯಶಾಲಿ ಬನ್ನಾ ಹೇ. ಪರಮಾತ್ಮ ತಂದೆ ಏನು ಜ್ಞಾನವನ್ನು ಕೊಡುತ್ತಾರೋ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು ಸ್ವದರ್ಶನ ಚಕ್ರಧಾರಿ ಆಗುವುದೇ ಪದುಮಾಪದಂ ಭಾಗ್ಯಶಾಲಿ ಆಗುವುದಾಗಿದೆ. ಇಸ್ ನಾಲೆ ಸೇಹಿ ತುಮ್ ಗುಣವಾನ್ ಬನ್ ಜಾತೆ ಹೋ. ಈ ಜ್ಞಾನದ ಮೂಲಕ ನೀವು ಗುಣವಂತರಾಗಿ ಬಿಡುತ್ತೀರಾ. ಓಂ ಶಾಂತಿ. ರುಹಾನಿ ಬಾಪ್ ಅಂಗ್ರೇಜಿ ಮೇ ಕಹ ಜಾತಾ ಹೇ ಸ್ಪಿರಿಚುಯಲ್ ಫಾದರ್. ಆತ್ಮಿಕ ತಂದೆ ಇಂಗ್ಲಿಷ್ನಲ್ಲಿ ಸ್ಪಿರಿಚುಯಲ್ ಫಾದರ್ ಎಂದು ಆತ್ಮಿಕ ತಂದೆಗೆ ಕರೆಯಲಾಗುತ್ತದೆ. ಸತ್ಯುಗ್ ಮೇ ಜಬ್ ತುಮ್ ಚಲೇಂಗೆ ತೋ ವಹಾ ಅಂಗ್ರೇಜಿ ಆದಿ ದೂಸ್ರಿ ಕೋಯಿ ಭಾಷಾ ತೋ ಹೋಗಿ ನಹಿ. ಯಾವಾಗ ನೀವು ಸತ್ಯುಗಕ್ಕೆ ಹೋಗುತ್ತೀರೋ ಅಲ್ಲಿ ಇಂಗ್ಲಿಷ್ ಮುಂತಾದ ಬೇರೆ ಭಾಷೆ ಇರುವುದಿಲ್ಲ. ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಹಮಾರಾ ರಾಜ್ಯ ಹೋತಾ ಹೇ ಉಸ್ಮೇ ಹಮಾರಿ ಜೋ ಭಾಷಾ ಹೋಗಿ ವಹಿ ಚಲೇಗಿ. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಮ್ಮ ರಾಜ್ಯ ಇರುತ್ತದೆ. ಸತ್ಯುಗದಲ್ಲಿ ದೇವತೆಗಳ ಭಾಷೆ ಯಾವುದಿರುತ್ತದೆಯೋ ಅದೇ ಭಾಷೆ ನಡೆಯುತ್ತದೆ. ಫಿರ್ ಬಾದ್ಮೇ ವಾ ಭಾಷಾ ಬದಲ್ತಿ ಜಾತಿ ಹೇ. ನಂತರ ದ್ವಾಪರ ಯುಗ ಬಂದಾಗ ಭಾಷೆ ಬದಲಾಗುತ್ತದೆ. ಅಭೀತೋ ಅನೇಕಾನೇಕ್ ಭಾಷಾಯೇ ಹೇ. ಈಗ ಜಗತ್ತಿನಲ್ಲಿ ಅನೇಕ ಭಾಷೆಗಳಿದೆ. ಜೈಸಾ ಜೈಸಾ ರಾಜ ವೈಸಿ ವೈಸಿ ಉಸ್ಕಿ ಭಾಷಾ ಚಲ್ತಿ ಹೇ. ಯಾರ ರಾಜರು ಯಾವ ಭಾಷೆಯನ್ನು ಮಾತನಾಡುತ್ತಾರೋ ಆ ರಾಜ್ಯದಲ್ಲಿ ಅದೇ ಭಾಷೆ ನಡೆಯುತ್ತದೆ. ಅಬ್ ಯಾತೋ ಸಬ್ ಬಚ್ಚೆ ಜಾನ್ತೆ ಹೇ ಸಬ್ ಸೆಂಟರ್ಸ್ ಪರ್ ಬಿ ಜೋ ಬಚ್ಚೆ ಹೇ ಉನ್ಕಿ ಹೇ ಏಕ್ ಮತ್. ಈಗ ಎಲ್ಲಾ ಮಕ್ಕಳಿಗೂ ಗೊತ್ತಿದೆ ಎಲ್ಲಾ ಸೇವಾ ಕೇಂದ್ರದಲ್ಲಿ ಈಗ ಯಾರೆಲ್ಲಾ ಮಕ್ಕಳಿದ್ದಾರೋ ಎಲ್ಲಾ ಮಕ್ಕಳ ಮತ ಈಗ ಏಕಮತ ಆಗಿದೆ. ಅಪ್ನೇಕೋ ಆತ್ಮಾ ಸಮಜ್ನಾ ಹೇ ಔರ್ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೇ ತಾಕಿ ಭೂತ್ ಸಬ್ ಬಾಗ್ ಜಾಯ್. ಈಗ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆಗ ನಿಮ್ಮ ಎಲ್ಲಾ ಭೂತಗಳು ಓಡಿ ಹೋಗುತ್ತದೆ. ಬಾಪು ಹೇ ಪತಿತ್ ಪಾವನ್ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪಾಂಚ್ ಭೂತೋಂ ಕೀತೋ ಸಬ್ ಮೇ ಪ್ರವೇಶತಾ ಹೇ ಐದು ಭೂತಗಳು ಎಲ್ಲರಲ್ಲೂ ಪ್ರವೇಶ ಮಾಡಿದೆ. ಆತ್ಮಾ ಮೇ ಹಿ ಭೂತೋಂ ಕಿ ಪ್ರವೇಶತಾ ಹೋತಿ ಹೇ ಫಿರ್ ಇನ್ ಭೂತೋ ಅಥವಾ ವಿಕಾರೋಂ ಕಾ ನಾಮ್ ಬಿ ಲಗಾಯಾ ಜಾತಾ ಹೇ ದೇಹ ಅಭಿಮಾನ್ ಕಾಮ್ ಕ್ರೋಧ್ ಆದಿ ಆತ್ಮದಲ್ಲೇ ಭೂತ ಪ್ರವೇಶ ಮಾಡುತ್ತದೆ. ನಂತರ ಈ ಭೂತಕ್ಕೆ ಅಥವಾ ವಿಕಾರಕ್ಕೆ ದೇಹಾಭಿಮಾನ ಕಾಮ ಕ್ರೋಧ ಅನ್ನುವ ಹೆಸರನ್ನು ಇಡಲಾಗುತ್ತದೆ. ಐಸೆ ನಹಿ ಕಿ ಸರ್ವವ್ಯಾಪಿ ಕೋಯಿ ಈಶ್ವರ ಹೇ ಈಶ್ವರ ಸರ್ವವ್ಯಾಪಿ ಅಲ್ಲ. ಕಬೀ ಬಿ ಕೋಯಿ ಕಹೆ ಕಿ ಈಶ್ವರ ಸರ್ವವ್ಯಾಪಿ ಹೇ ತೋ ಕಹೋ
सर्वव्यापी आत्माएं हैं और इन आत्माओं में पांच विकार सर्वव्यापी है। यारादरू ईश्वर सर्वव्यापी एंदु एंदादरू हेळिदरे नीवु अवरिगे हेळि आत्म एल्लर शरीरदल्लू व्यापक आगिदे आत्मदल्ली ईगा पंच विकारगळु सर्वव्यापी आगिदे बाकी ऐसे नहीं कि परमात्मा सर्व में विराजमान है इन्नु परमात्मा तंदे एल्लरल्लू इरलु साध्य इल्ल परमात्मा में फिर पांच भूतों की प्रवेशता कैसे होगी परमात्मा तंदेयल्ली ई पंच विकार अन्नुव भूतगळु हेगे प्रवेश माडलु साध्य पंच विकार परमात्मा तंदेयल्ली इरलु साध्य इल्ल एक एक बात को अच्छी रीति धारण करने से तुम पदुमा पदम भाग्यशाली बनते हो ई वंदोंदु मातन्नु नीवु बहळ चन्नागी धारणे माडिकोंडरे नीवु पदुमा पदम भाग्यशालीगळागुत्तीरा दुनिया वाले रावण संप्रदाय क्या कहते हैं और बाप क्या कहते हैं अब जज करो जगत्तिन रावणन संप्रदायद जन ಏನನ್ನು ಹೇಳುತ್ತಾರೆ ಮತ್ತು ಪರಮಾತ್ಮ ತಂದೆ ಏನನ್ನು ಹೇಳುತ್ತಾರೆ ಎಂದು ಈಗ ನೀವೇ ನಿರ್ಣಯ ತೆಗೆದುಕೊಳ್ಳಿ ಹರಿಯೇಕೆ ಶರೀರ್ ಮೇ ಆತ್ಮ ಹೇ ಪ್ರತಿಯೊಬ್ಬರ ಶರೀರದಲ್ಲೂ ಆತ್ಮ ಇದೆ ಉಸ್ ಆತ್ಮ ಮೇ ಪಾಂಚ್ ವಿಕಾರ ಪ್ರವೇಶ್ ಹೇ ಆ ಆತ್ಮದಲ್ಲಿ ಪಂಚ ವಿಕಾರ ಪ್ರವೇಶ ಆಗಿದೆ ಶರೀರ್ ಮೇ ನಹಿ ಆತ್ಮ ಮೇ ಪಾಂಚ್ ವಿಕಾರ ಅಥವಾ ಭೂತ್ ಪ್ರವೇಶ್ ಹೋತೆ ಹೇ ಶರೀರದಲ್ಲಿ ವಿಕಾರ ಇಲ್ಲ ಆತ್ಮದಲ್ಲಿ ಪಂಚ ವಿಕಾರ ಅಥವಾ ಈ ಭೂತಗಳು ಪ್ರವೇಶ ಮಾಡುತ್ತದೆ ಸತ್ಯುಗ್ ಮೇ ಯಾ ಪಾಂಚ್ ಭೂತ್ ನಯಿ ಹೇ ಸತ್ಯುಗದಲ್ಲಿ ಈ ಪಂಚ ವಿಕಾರ ಅನ್ನುವ ಭೂತಗಳಿಲ್ಲ ನಾಮ್ ಹೀ ಹೇ ಡಿಟಿ ವರ್ಲ್ಡ್ ಯಾ ಹೇ ಡೆವಿಲ್ ವರ್ಲ್ಡ್ ಸತ್ಯುಗ ದೈವಿ ಜಗತ್ ಇದು ಅಸುರಿ ಜಗತ್ತಾಗಿದೆ ಡೆವಿಲ್ ಕಹ ಜಾತಾ ಹೇ ಅಸುರೋಂಕು ಅಸುರರಿಗೆ ರಾಕ್ಷಸರು ಎಂದು ಕರೆಯಲಾಗುತ್ತದೆ ಕಿತ್ನಾ ದಿನ್ ಔರ್ ರಾತ್ ಕಾ ಫರಕ್ ಹೇ ದೇವತೆಗಳಿಗೂ ಮತ್ತು ಅಸುರರಿಗೂ ಎಷ್ಟೊಂದು ಹಗಲು ರಾತ್ರಿಯಷ್ಟು ಅಂತರ ಇದೆ ಅಭಿ ತುಮ್ ಚೇಂಜ್ ಹೋತೆ ಹೋ ಈಗ ನೀವು ಪರಿವರ್ತನೆ ಆಗುತ್ತಿದ್ದೀರಾ ವಹಾ ತುಮಾರೆ ಮೇ ಕೋಯಿ ಬಿ ವಿಕಾರ್ ಕೋಯಿ ಅವಗುಣ್ ನಹಿ ರಹತ ಸತ್ಯುಗದಲ್ಲಿ ನಿಮ್ಮಲ್ಲಿ ಯಾವುದೇ ವಿಕಾರಿ ಗುಣ ಯಾವುದೇ ಅವಗುಣ ಇರುವುದಿಲ್ಲ ತುಮಾರೆ ಮೇ ಸಂಪೂರ್ಣ ಗುಣ ಹೋತೆ ಹೇ ಸತ್ಯುಗದಲ್ಲಿ ನಿಮ್ಮಲ್ಲಿ ಸಂಪೂರ್ಣ ಗುಣಗಳಿರುತ್ತದೆ ತುಮ್ ಸೋಲಾ ಕಲಾ ಸಂಪೂರ್ಣ ಬಂತೆ ಸತ್ಯುಗದಲ್ಲಿ ನೀವು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಪಹಲೆ ತೇ ಫಿರ್ ನೀಚೆ ಉತ್ತರ್ತೆ ಮೊದಲು ನೀವು ಹದಿನಾರು ಕಲಾ ಸಂಪೂರ್ಣರು ಆಗಿದ್ದೀರಿ ಈಗ ಪುನಃ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ಇಶ್ ಚಕ್ರಕ ಅಭಿ ಮಾಲೂಮ್ ಪಡಾ ಹೇ ಈ ಸೃಷ್ಟಿ ಚಕ್ರದ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ಚೌರಾಸಿ ಕಾ ಚಕ್ರ ಕೈಸೆ ಫಿರ್ತಾ ಹೇ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಹಮ್ ಆತ್ಮಕೋ ಸ್ವಕ ದರ್ಶನ್ ಹುವಾ ಹೇ ಅರ್ಥಾತ್ ಇಸ್ ಚಕ್ರ ಕಾ ನಾಲೆಜ್ ಹುವಾ ಹೇ ಈಗ ಆತ್ಮನಾದ ನನಗೆ ಸ್ವಯಂನ ದರ್ಶನ ಆಗಿದೆ ಅಂದರೆ ಈ ಸೃಷ್ಟಿ ಚಕ್ರದ ಜ್ಞಾನ ನನಗೆ ಪ್ರಾಪ್ತಿಯಾಗಿದೆ ಉಟ್ತೆ ಬೈಟ್ತೆ ಚಲ್ತೆ ತುಮ್ಕೋ ಯಾ ನಾಲೆಜ್ ಬುದ್ಧಿ ಮೇ ರಕ್ನಾ ಹೇ ಕುಳಿತರು ನಿಂತರು ಓಡಾಡುತ್ತಿದ್ದರು ಈಗ ಈ ಜ್ಞಾನವನ್ನು ನೀವು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಬಾಪ್ ನಾಲೆಜ್ ಪಡಾತೆ ಹೇ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಓದಿಸುತ್ತಾರೆ ಯಾ ರುಹಾನಿ ನಾಲೆಜ್ ಬಾಪ್ ಭಾರತ್ ಮೇ ಹಿ ಆಕರ್ ದೇತೆ ಈ ಆತ್ಮಿಕ ಜ್ಞಾನವನ್ನು ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ನೀಡುತ್ತಾರೆ ಕಹತೆ ಹೇನ ಹಮಾರಾ ಭಾರತ್ ನಮ್ಮ ಭಾರತ ಎಂದು ಹೇಳುತ್ತಾರೆ ತಾನೆ ವಾಸ್ತವ ಮೇ ಹಿಂದೂಸ್ತಾನ್ ಕಹನಾತೋ ರಾಂಗ್ ಹೇ ವಾಸ್ತವದಲ್ಲಿ ಹಿಂದೂಸ್ತಾನ ಎಂದು ಕರೆಯುವುದು ತಪ್ಪಾಗಿದೆ ತುಮ್ ಜಾನ್ತೆ ಹೋ ಭಾರತ್ ಜಬ್ ಸ್ವರ್ಗತ ತೋ ಸಿರ್ಫ್ ಹಮಾರಾ ಹಿ ರಾಜ್ಯತ ಔರ್ ಕೋಯಿ ಧರ್ಮ ನಹೀತ ನಿಮಗೆ ಗೊತ್ತಿದೆ ವಾಸ್ತವದಲ್ಲಿ ಭಾರತ ಯಾವಾಗ ಸ್ವರ್ಗ ಆಗಿತ್ತು ಆಗ ಕೇವಲ ನಮ್ಮ ರಾಜ್ಯ ಇತ್ತು ಬೇರೆ ಯಾವ ಧರ್ಮವೂ ಇರಲಿಲ್ಲ ನ್ಯೂ ವರ್ಲ್ಡ್ ತಿ ನಯಿ ದೆಹಲಿ ಕಹತೆ ಹೇನ ಹೊಸ ಜಗತ್ತು ಇತ್ತು ಹೊಸ ದೆಹಲಿ ಎಂದು ಹೇಳುತ್ತಾರೆ ತಾನೆ ದೆಹಲಿ ಕಾ ನಾಮ್ ಅಸಲ್
देहली नहीं था, परिश्तान कहते थे। देहली के देहली अन्नुव हेसरिनिंद ಸತ್ಯುಗದಲ್ಲಿ ಕರೆಯುತ್ತಿರಲಿಲ್ಲ, ಅದಕ್ಕೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು. ಅಭಿತೋ ನಯಿ ದೆಹಲಿ ಔರ್ ಪುರಾನಿ ದೆಹಲಿ ಕಹತೆ, ಫಿರ್ ನಾ ಪುರಾನಿ ನಾ ನಯಿ ದೆಹಲಿ ಹೋಗಿ. ಈಗ ಹೊಸ ದೆಹಲಿ, ಹಳೆಯ ದೆಹಲಿ ಎಂದು ಕರೆಯುತ್ತಾರೆ. ಪುನಃ ಹಳೆಯ ದೆಹಲಿ ಕೂಡ ಇರುವುದಿಲ್ಲ, ಹೊಸ ದೆಹಲಿ ಕೂಡ ಇರುವುದಿಲ್ಲ. ಪರಿಷ್ಠಾನ್ ಕಹ ಜಾಯಕ, ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ದಿಲ್ಲಿ ಕೋ ಕ್ಯಾಪಿಟಲ್ ಕಹತೆ, ದೆಹಲಿಗೆ ರಾಜಧಾನಿ ಎಂದು ಕರೆಯುತ್ತಾರೆ. ಇನ್ ಲಕ್ಷ್ಮೀ ನಾರಾಯಣ್ ಕಾ ರಾಜ್ಯ ಹೋಗ ಔರ್ ಕುಚ್ ಬಿ ನಹಿ ಹೋಗ, ಸ್ವರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ, ಬೇರೆ ಯಾವ ರಾಜ್ಯವೂ ಇರುವುದಿಲ್ಲ. ಹಮಾರಾ ಹಿ ರಾಜ್ಯ ಹೋಗ, ಅಭಿ ತೋ ರಾಜ್ಯ ನಹಿ, ಇಸಿಲಿಯೆ ಸಿರ್ಫ್ ಕಹತೆ ಹೇ ಹಮಾರಾ ಭಾರತ್ ದೇಶ್ ಹೇ. ಸತ್ಯುಗದಲ್ಲಿ ನಮ್ಮ ರಾಜ್ಯ ಮಾತ್ರ ಇರುತ್ತದೆ, ಈಗಂತೂ ರಾಜ್ಯವೇ ಇಲ್ಲ, ಆದ್ದರಿಂದ ನಮ್ಮ ದೇಶ ಭಾರತ ಎಂದು ಕರೆಯುತ್ತಾರೆ. ರಾಜಾಯತೋ ಹೈ ನಹಿ, ಈಗ ರಾಜರೂ ಕೂಡ ಇಲ್ಲ. ತುಮ್ ಬಚ್ಚೋಂಕಿ ಬುದ್ಧಿ ಮೇ ಸಾರಾ ಜ್ಞಾನ್ ಚಕ್ಕರ್ ಲಗಾತಾ ಹೇ, ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಚಕ್ರ ತಿರುಗುತ್ತಾ ಇದೆ. ಬರೋಬರ್ ಪಹಲೆ ಪಹಲೆ ಇಸ್ ವಿಶ್ವ ಮೇ ದೇವಿ ದೇವತಾಂ ಕಾ ರಾಜ್ಯತ ಔರ್ ಕೋಯಿ ರಾಜ್ಯ ನಹಿತ. ಮೊದಲು ಅವಶ್ಯವಾಗಿ ಇಡೀ ವಿಶ್ವದಲ್ಲಿ ದೇವತೆಗಳ ರಾಜ್ಯ ಇತ್ತು, ಬೇರೆ ಯಾವ ರಾಜ್ಯವೂ ಇರಲಿಲ್ಲ. ಜಮುನಾ ಕಾ ಕಿನಾರಾತ ಉಸ್ಕೋ ಪರಿಷ್ಠಾನ್ ಕಹ ಜಾತಾತ, ಯಮುನಾ ನದಿಯ ದಡ ಇತ್ತು, ಅದಕ್ಕೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು. ಜಮುನಾ ನದಿಯ ದಡದಲ್ಲಿ ದೇವತೆಗಳ ರಾಜ್ಯ ಇತ್ತು, ಅದಕ್ಕೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು. ದೇವತಾಂ ಕಿ ಕ್ಯಾಪಿಟಲ್ ದೆಹಲಿ ಹಿ ರಹಿ ಹೇ ತೋ ಸಬೀಕೋ ಕಶಿಶ್ ಹೋತಿ ಹೇ, ದೇವತೆಗಳ ರಾಜ್ಯಧಾನಿ ಕೂಡ ದೆಹಲಿ ಆಗಿದೆ, ಆದ್ದರಿಂದ ದೆಹಲಿ ಈಗಲೂ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಿರುತ್ತದೆ. ಸಬ್ಸೆ ಬಡಿ ಬಿ ಹೇ ಏಕದಮ್ ಸೆಂಟರ್ ಬೀಚ್ ಹೇ, ಎಲ್ಲಾ ನಗರಗಳಿಗಿಂತ ದೆಹಲಿ ದೊಡ್ಡ ನಗರ ಆಗಿದೆ, ಮತ್ತು ಸಂಪೂರ್ಣ ಇಡೀ ಭಾರತದ ಮಧ್ಯದಲ್ಲಿ ದೆಹಲಿ ಇದೆ. ಮೀಟೆ ಮೀಟೆ ಬಚ್ಚೆ ಜಾನ್ತೆ ಹೇ ಪಾಪ್ ತೋ ಜರೂರ್ ಹುಯೇ ಹೇ ಪಾಪಾತ್ಮ ಬನ್ ಗಯೇ ಹೇ, ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ನಮ್ಮ ಮೂಲಕ ಅವಶ್ಯವಾಗಿ ಪಾಪ ಕರ್ಮ ಆಗಿದೆ, ನಾವೀಗ ಪಾಪಾತ್ಮರು ಆಗಿಬಿಟ್ಟಿದ್ದೇವೆ. ಸತ್ಯುಗ್ಮೆ ಹೋತೆ ಹೇ ಪುಣ್ಯ ಆತ್ಮಾಯೇ, ಸತ್ಯುಗದಲ್ಲಿ ಪುಣ್ಯಾತ್ಮರು ಇರುತ್ತಾರೆ. ಬಾಪು ಹಿ ಆಕರ್ ಪಾವನ್ ಬನಾತೆ ಹೇ ಜಿಸ್ಕಿ ತುಮ್ ಶಿವ ಜಯಂತಿ ಬಿ ಮನಾತೆ ಹೋ, ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ, ಆದ್ದರಿಂದ ನೀವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಅಬ್ ಜಯಂತಿ ಅಕ್ಷರ್ತೋ ಸಬ್ಸೆ ಲಗ್ತಾ ಹೇ ಇಸಿಲಿಯೇ ಇನ್ಕೋ ಫಿರ್ ಶಿವರಾತ್ರಿ ಕಹತೆ, ಪ್ರತಿಯೊಬ್ಬರ ಜನ್ಮದಿನಕ್ಕೂ ಜಯಂತಿ ಎಂದು ಕರೆಯುತ್ತಾರೆ, ಆದ್ದರಿಂದ ಶಿವನ ಜನ್ಮದಿನಕ್ಕೆ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ರಾತ್ರಿ ಕಾ ಅರ್ಥತೋ ತುಮಾರೆ ಸಿವಾಯ್ ಔರ್ ಕೋಯಿ ಸಮಜ್ ನಾ ಸಕೆ, ರಾತ್ರಿ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಮಕ್ಕಳಾದ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಚ್ಚೆ ಅಚ್ಚೆ ವಿದ್ವಾನ್ ಆದಿ ಕೋಯಿ ಬಿ ನಹಿ ಜಾನ್ತೆ ಕಿ ಶಿವರಾತ್ರಿ ಕ್ಯಾ ಹೇ ಔರ್ ಮನಾವೆ ಕ್ಯಾ. ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರಿಗೂ ಕೂಡ ಶಿವರಾತ್ರಿ ಅಂದರೆ ಏನು, ಶಿವರಾತ್ರಿಯನ್ನು ಏಕೆ ಆಚರಣೆ ಮಾಡುತ್ತೇವೆ ಅನ್ನುವುದು ಗೊತ್ತಿಲ್ಲ. ಬಾಪ್ನೆ ಸಂಜಾಯ ಹೇ ರಾತ್ರಿ ಕಾ ಅರ್ಥ ಕ್ಯಾ ಹೇ, ರಾತ್ರಿ ಅಂದರೆ ಅರ್ಥ ಏನು ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಯಾಜೋ ಪಾಂಚ್ ಹಜಾರ್ ವರ್ಷ ಕಾ ಚಕ್ರ ಹೇ ಉಸ್ಮೇ ಸುಖ್ ಔರ್ ದುಃಖ ಕಾ ಕೇಲ್ ಹೇ, ಸುಖ ಕೋ ಕಹ ಜಾತಾ ಹೇ ದಿನ್ ದುಃಖ ಕೋ ಕಹ ಜಾತಾ ಹೇ ರಾತ್. ಈ 5000 ವರ್ಷದ ನಾಟಕ ಚಕ್ರ ಏನಿದೆ, ಈ ನಾಟಕ ಚಕ್ರಕ್ಕೆ ಸುಖ ಮತ್ತು ದುಃಖದ ಆಟ ಎಂದು ಕರೆಯಲಾಗುತ್ತದೆ. ಸುಖ ಎಂದು ಹಗಲಿಗೆ ಕರೆಯಲಾಗುತ್ತದೆ, ದುಃಖ ಎಂದು ರಾತ್ರಿಗೆ ಕರೆಯಲಾಗುತ್ತದೆ. ತೋ ದಿನ್ ಔರ್ ರಾತ್ ಕೆ ಬೀಚ್ ಮೇ ಆತಾ ಹೇ ಸಂಗಮ್, ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಸಂಗಮ ಯುಗ ಬರುತ್ತದೆ. ಆದಾ ಕಲ್ಪ ಹೇ ಸೋಜ್ರ ಆದಾ ಕಲ್ಪ ಹೇ ಅಂದಿಯಾರ, ಅರ್ಧ ಕಲ್ಪ ಪ್ರಕಾಶ ಇರುತ್ತದೆ ಮತ್ತು ಅರ್ಧಾಕಲ್ಪ ಅಂಧಕಾರ ಇರುತ್ತದೆ. ಭಕ್ತಿ ಮೇತು ಬಹು ತಿಕ್ ತಿಕ್ ಚಲ್ತಿ ಹೇ, ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಭಕ್ತಿಯ ವಿಸ್ತಾರ ಬಹಳಷ್ಟು ಕಿರಿಕಿರಿ ನಡೆಯುತ್ತದೆ.
ಯಹಾ ತೋ ಹೈ ಸೆಕೆಂಡ್ ಕಿ ಬಾತ್. ಜ್ಞಾನ ಅಂದರೆ ಒಂದು ಸೆಕೆಂಡಿನ ಮಾತಾಗಿದೆ. ಬಿಲ್ಕುಲ್ ಈಸಿ ಹೇ ಸಹಜ ಯೋಗ. ಇದು ಬಹಳ ಸಹಜವಾದ ಮಾತಾಗಿದೆ, ಸಹಜ ಯೋಗ ಆಗಿದೆ. ತುಮಕೋ ಪಹಲೆ ಜಾನಾ ಹೇ ಮುಕ್ತಿ ದಾಮ್, ಫಿರ್ ತುಮ್ ಜೀವನ್ ಮುಕ್ತಿ ಔರ್ ಜೀವನ್ ಬಂದ್ ಮೇ ಕಿತ್ನಾ ಸಮಯ ರಹೇ ಹೋ. ಈಗ ನೀವು ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕು, ಪುನಃ ನೀವು ಜೀವನ್ ಮುಕ್ತಿಗೆ ಹೋಗುತ್ತೀರಾ, ನಂತರ ಜೀವನ ಬಂಧನದಲ್ಲಿ ಬರುತ್ತೀರಾ. ಜೀವನ್ ಮುಕ್ತಿಯಲ್ಲಿ ಎಷ್ಟು ಸಮಯ ಇರುತ್ತೀರಾ, ಜೀವನ ಬಂಧನದಲ್ಲಿ ಎಷ್ಟು ಸಮಯ ಇರುತ್ತೀರಾ ಅನ್ನುವುದು ನಿಮಗೆ ಗೊತ್ತಿದೆ. ಯಾತೋ ತುಮ್ ಬಚ್ಚೋಂಕೋ ಯಾದ್ ಹೇ ಫಿರ್ ಬಿ ಗಡಿ ಗಡಿ ಭೂಲ್ ಜಾತೆ ಹೋ. ಜೀವನ್ ಮುಕ್ತಿ ಮತ್ತು ಜೀವನ ಬಂಧನದ ಸಮಯದ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಆದರೂ ಕೂಡ ಪುನಃ ಗಳಿಗೆ ಗಳಿಗೆಗೂ ಈ ಮಾತನ್ನು ನೀವು ಮರೆತು ಬಿಡುತ್ತೀರಾ. ಬಾಪ್ ಸಂಜಾತೆ ಹೇ ಯೋಗ ಅಕ್ಷರ ಹೇ ಟೀಕ್ ಪರಂತು ಉನೋಂಕಾ ಹೇ ಜಿಸ್ಮಾನಿ ಯೋಗ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯೋಗ ಅನ್ನುವ ಅಕ್ಷರ ಸರಿಯಾದ ಅಕ್ಷರ ಆಗಿದೆ, ಆದರೆ ಜಗತ್ತಿನ ವ್ಯಕ್ತಿಗಳ ಯೋಗ ಶಾರೀರಿಕ ಯೋಗ ಆಗಿದೆ. ಯಾಹೇ ಆತ್ಮಾವಂಕಾ ಪರಮಾತ್ಮಕ್ಕೆ ಸಾತ್ ಯೋಗ. ಆತ್ಮರ ಯೋಗ ಈಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿದೆ. ಇದು ಆತ್ಮ ಮತ್ತು ಪರಮಾತ್ಮರ ಮಿಲನದ ಯೋಗ ಆಗಿದೆ. ಸನ್ಯಾಸಿ ಲೋಕ್ ಅನೇಕ ಪ್ರಕಾರಕ್ಕೆ ಹಠ ಯೋಗ ಆದಿ ಸಿಕ್ಕಾತೆ ಹೇ ತೋ ಮನುಷ್ಯ ಮುಂಚತೆ ಹೇ. ಜಗತ್ತಿನಲ್ಲಿ ಸನ್ಯಾಸಿಗಳು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ, ಆದ್ದರಿಂದ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ತುಮ್ ಬಚ್ಚೋಂಕ ಬಾಪ್ ಬಿ ಹೇ ತೋ ಟೀಚರ್ ಬಿ ಹೇ ತೋ ಉನ್ಸೆ ಯೋಗ ಲಗಾನಾ ಪಡೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ಅಂದ ಮೇಲೆ ತಂದೆಯ ಜೊತೆ ಶಿಕ್ಷಕನ ಜೊತೆ ಯೋಗವನ್ನು ಜೋಡಿಸಬೇಕು. ಟೀಚರ್ ಸೆ ಪಡ್ನಾ ಹೋತಾ ಹೇ, ಟೀಚರ್ನ ಮೂಲಕ ನೀವು ಶಿಕ್ಷಣವನ್ನು ಕಲಿಯಬೇಕು. ಬಚ್ಚಾ ಜನಂ ಲೇತಾ ಹೇ ತೋ ಪಹಲೆ ಬಾಪ್ ಸೆ ಯೋಗ ಹೋತಾ ಹೇ, ಫಿರ್ ಪಾಂಚ್ ವರ್ಷಕ್ಕೆ ಬಾದ್ ಟೀಚರ್ ಸೆ ಯೋಗ ಲಗಾನಾ ಪಡ್ತಾ ಹೇ, ಫಿರ್ ವಾನಪ್ರಸ್ಥ ಅವಸ್ಥಾ ಮೇ ಗುರು ಸೆ ಯೋಗ ಲಗಾನಾ ಪಡ್ತಾ ಹೇ. ಮಗು ಜನ್ಮವನ್ನು ಪಡೆದುಕೊಳ್ಳುತ್ತದೆ, ಮೊದಲು ಮಗುವಿನ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ. ನಂತರ ಐದು ವರ್ಷ ಆದ ಮೇಲೆ ಟೀಚರ್ನ ಜೊತೆ ಮಗು ಯೋಗವನ್ನು ಜೋಡಿಸಬೇಕಾಗುತ್ತದೆ. ಪುನಃ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುವಿನ ಜೊತೆ ಯೋಗವನ್ನು ಜೋಡಿಸಬೇಕಾಗುತ್ತದೆ. ತೀನ್ ಮುಖ್ಯ ಯಾದ್ ರಹತೆ, ತಂದೆ ಶಿಕ್ಷಕ ಗುರು, ಮೂವರ ನೆನಪು ಬಹಳಷ್ಟು ಮುಖ್ಯವಾಗಿ ಮಕ್ಕಳಿಗೆ ಇರುತ್ತದೆ. ವಾತೋ ಅಲಗ್ ಅಲಗ್ ಹೋತೆ, ಜಗತ್ತಿನಲ್ಲಿ ತಂದೆಯೇ ಬೇರೆ, ಶಿಕ್ಷಕನೇ ಬೇರೆ, ಗುರುವೇ ಬೇರೆ ಆಗಿದ್ದಾರೆ. ಯಹಾ ಯಾ ಏಕ ಹಿ ಬಾರ್ ಬಾಪ್ ಆಕರ್ ಬಾಪ್ ಬಿ ಬಂತೆ ಟೀಚರ್ ಬಿ ಬಂತೆ. ಇಲ್ಲಿ ಸಂಗಮ ಯುಗದಲ್ಲಿ ಒಂದು ಬಾರಿ ಪರಮಾತ್ಮ ತಂದೆ ಬಂದು ನಮಗೆ ತಂದೆ ಆಗುತ್ತಾರೆ, ಟೀಚರ್ ಆಗುತ್ತಾರೆ. ವಂಡರ್ಫುಲ್ ಹೆನ. ತಂದೆ ಹೇಳುತ್ತಿರುವ ಮಾತು ಬಹಳ ಅದ್ಭುತವಾದ ಮಾತಾಗಿದೆ. ಏಸೆ ಬಾಪ್ ಕೋ ತೋ ಜರೂರ್ ಯಾದ್ ಕರ್ನಾ ಚಾಹಿಯೇ, ಇಂತಹ ತಂದೆಯನ್ನು ನೀವೀಗ ಅವಶ್ಯವಾಗಿ ನೆನಪು ಮಾಡಬೇಕು. ಜನ್ಮ ಜನ್ಮಾಂತರ ತೀನೋಂ ಕೋ ಅಲಗ್ ಅಲಗ್ ಯಾದ್ ಕರ್ತೆ ಆಯೇ ಹೋ. ಜನ್ಮ ಜನ್ಮಾಂತರದಿಂದ ತಂದೆಯನ್ನೇ ಬೇರೆ, ಟೀಚರನ್ನೇ ಬೇರೆ, ಗುರುವನ್ನೇ ಬೇರೆ ರೂಪದಲ್ಲಿ ನೆನಪು ಮಾಡುತ್ತಾ ಬಂದಿದ್ದೀರಾ. ಸತ್ಯುಗ್ ಮೇ ಬಿ ಬಾಪ್ ಸೆ ಯೋಗ ಹೋತಾ ಹೇ ಫಿರ್ ಟೀಚರ್ ಸೆ ಹೋತಾ ಹೇ. ಸತ್ಯುಗದಲ್ಲೂ ಕೂಡ ಮೊದಲು ತಂದೆಯ ಜೊತೆ ಯೋಗ ಇರುತ್ತದೆ, ನಂತರ ಟೀಚರ್ನ ಜೊತೆ ಯೋಗವನ್ನು ಜೋಡಿಸುತ್ತಾರೆ. ಪಡ್ನೆ ತೋ ಜಾತೆ ಹೇನ, ಅಲ್ಲೂ ಕೂಡ ಶಿಕ್ಷಣವನ್ನು ಕಲಿಯಲು ಹೋಗುತ್ತಾರೆ ತಾನೆ. ಬಾಕಿ ಗುರು ಕಿ ವಹ ದರ್ಕಾರ್ ನಹಿ ರಹತಿ ಕ್ಯೂಂಕಿ ಸಬ್ ಸದ್ಗತಿ ಮೇ ಹೇ. ಆದರೆ ಸತ್ಯುಗದಲ್ಲಿ ಗುರುಗಳ ಅವಶ್ಯಕತೆ ಇಲ್ಲ, ಏಕೆಂದರೆ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತಾರೆ. ಯಾ ಸಬ್ ಬಾತೆ ಯಾದ್ ಕರ್ನೆ ಮೇ ಕ್ಯಾ ತಕ್ಲೀಫ್ ಹೇ, ಈ ಎಲ್ಲಾ ಮಾತುಗಳನ್ನು ನೆನಪು ಮಾಡಿಕೊಳ್ಳುವುದರಲ್ಲಿ ನಿಮಗೆ ಯಾವುದೇ ಕಷ್ಟದ ಮಾತಿಲ್ಲ, ಬಿಲ್ಕುಲ್ ಸಹಜ. ಜ್ಞಾನ ಬಹಳ ಸಹಜ ಆಗಿದೆ. ಇನ್ಕೋ ಕಹ ಜಾತಾ ಹೇ ಸಹಜ ಯೋಗ, ಈ ಯೋಗಕ್ಕೆ ಸಹಜ ಯೋಗ ಎಂದು ಕರೆಯಲಾಗುತ್ತದೆ. ಪರಂತು ಯಾ ಹೇ ಅನ್ಕಾಮನ್, ಇದು ಅಸಾಧಾರಣ ಮಾತಾಗಿದೆ. ಬಾಪ್ ಕಹತ್ತೆ ಹೇ ಮೇ ಯಾ ಟೆಂಪ್ರರಿ ಲೋನ್ ಲೇತಾ ಹೂ ಸೋ ಬಿ ಕಿತ್ನಾ ತೋಡಾ ಸಮಯ ಲೇತಾ ಹೂ. ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ಶರೀರವನ್ನು
ಸ್ವಲ್ಪ ಸಮಯಕ್ಕೋಸ್ಕರ ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ. ಅದೂ ಕೂಡ ಸ್ವಲ್ಪ ಸಮಯದವರೆಗೆ ಮಾತ್ರ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿರುತ್ತೇನೆ. 60 ವರ್ಷ ಮೇ ವಾನಪ್ರಸ್ಥ ಅವಸ್ಥಾ ಹೋತಿ ಹೇ, 60 ವರ್ಷದ ನಂತರ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೆ. ಕಹತೆ ಹೇ 60 ಲಗಿ ಲಾಟ್, ಹೇಳುತ್ತಾರೆ 60 ವರ್ಷ ಆದ ತಕ್ಷಣ ಕೈಗೆ ಕೋಲು ಬರುತ್ತದೆ ಎಂದು. ಈ ಸಮಯ ಸಬ್ಕೋ ಲಾಟಿ ಲಗಿ ಹುಯಿ, ಈ ಸಮಯದಲ್ಲಿ ಎಲ್ಲರ ಕೈಯಲ್ಲೂ ಲಾಟಿ ಇದೆ. ಸಬ್ ವಾನಪ್ರಸ್ಥ ನಿರ್ವಾಣ್ ದಾಮ್ಮೆ ಜಾಯಂಗೆ, ಈಗ ನಾವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೇವೆ, ನಾವೆಲ್ಲರೂ ಈಗ ನಿರ್ವಾಣ ಧಾಮಕ್ಕೆ ಹೋಗುತ್ತೇವೆ. ವಾಹೇ ಸ್ವೀಟ್ ಹೋಮ್, ಸ್ವೀಟೆಸ್ಟ್ ಹೋಮ್, ಪರಮಧಾಮ ಮಧುರ ಮನೆಯಾಗಿದೆ, ಮಧುರಾತಿ ಮಧುರ ಮನೆಯಾಗಿದೆ. ಉನ್ಕೇಲಿಯೆ ಹಿ ಕಿತ್ನಿ ಅತಃ ಭಕ್ತಿ ಕೀ ಹೇ, ಆ ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ನೀವು ಎಷ್ಟೊಂದು ಭಕ್ತಿಯನ್ನು ಮಾಡಿದ್ದೀರಾ. ಅಭಿ ಚಕ್ರ ಫಿರ್ಕರ್ ಆಯೇ ಹೋ, ಈಗ 84 ಜನ್ಮದ ಚಕ್ರವನ್ನು ಸುತ್ತಿ ಬಂದಿದ್ದೀರಾ. ಮನುಷ್ಯಂಕೋ ಯಾ ಕುಚ್ ಬಿ ಪತಾ ನಹಿ, ಐಸೆ ಹಿ ಗಪೋಡಾ ಲಗಾ ದಿಯಾ ಹೇ ಕಿ ಲಾಕೋ ವರ್ಷ ಕಾ ಚಕ್ರ ಹೇ, ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ, ಕೇವಲ ಲಕ್ಷಾಂತರ ವರ್ಷದ ಚಕ್ರ ಎಂದು ಸುಳ್ಳನ್ನು ಹೇಳಿದ್ದಾರೆ. ಲಾಕೋ ವರ್ಷೋ ಕಿ ಬಾತ್ ಹೋತೋ ಫಿರ್ ರೆಸ್ಟ್ ಮಿಲ್ನಾ ಸಕೆ, ಒಂದು ವೇಳೆ ಈ ಸೃಷ್ಟಿ ನಾಟಕದ ಚಕ್ರ ಲಕ್ಷಾಂತರ ವರ್ಷದ ಚಕ್ರ ಆಗಿದ್ದರೆ ನಿಮಗೆ ವಿಶ್ರಾಂತಿಯೇ ಸಿಗುತ್ತಿರಲಿಲ್ಲ, ರೆಸ್ಟ್ ಮಿಲ್ನಾ ಹಿ ಮುಷ್ಕಿಲ್ ಹೋ ಜಾಯ್. ನಾಟಕ ಚಕ್ರದ ಆಯಸ್ಸು ಲಕ್ಷಾಂತರ ವರ್ಷ ಆಗಿಬಿಟ್ಟರೆ ನಿಮಗೆ ವಿಶ್ರಾಂತಿ ಸಿಗುವುದೇ ಕಷ್ಟ ಆಗಿಬಿಡುತ್ತದೆ. ತುಮಕೋ ರೆಸ್ಟ್ ಮಿಲ್ತಿ ಹೇ, ನಿಮಗೆ ವಿಶ್ರಾಂತಿ ಸಿಗುತ್ತದೆ. ಉಸ್ಕೋ ಕಹ ಜಾತಾ ಹೇ ಸೈಲೆನ್ಸ್ ಹೋಮ್, ಪರಮಧಾಮಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ಇನ್ಕಾರ್ಪೋರಿಯಲ್ ವರ್ಲ್ಡ್ ಪರಮಧಾಮ ಆತ್ಮರ ಜಗತ್ತಾಗಿದೆ, ನಿರಾಕಾರಿ ಜಗತ್ತಾಗಿದೆ. ಯಾ ಹೇ ಸ್ಥೂಲ್ ಸ್ವೀಟ್ ಹೋಮ್, ವಾ ಹೇ ಮೂಲ್ ಸ್ವೀಟ್ ಹೋಮ್, ಸತ್ಯುಗ ಅಂದರೆ ಸಾಕಾರದಲ್ಲಿರುವ ಮಧುರ ಮನೆಯಾಗಿದೆ, ಪರಮಧಾಮ ಅಂದರೆ ಮೂಲವತನ ಆತ್ಮರಿರುವ ಮಧುರ ಮನೆಯಾಗಿದೆ. ಆತ್ಮ ಬಿಲ್ಕುಲ್ ಛೋಟಾ ರಾಕೆಟ್ ಹೇ, ಇಸ್ಸೆ ತೀಕಾ ಬಾಗ್ನೆ ವಾಲಾ ಕೋಯಿ ಹೋತಾ ನಹಿ, ಆತ್ಮ ಸಂಪೂರ್ಣ ಸಣ್ಣದಾದಂತಹ ರಾಕೆಟ್ ಆಗಿದೆ. ಆತ್ಮಕ್ಕಿಂತ ತೀಕ್ಷ್ಣವಾಗಿ ಓಡುವಂತಹ ಸ್ಪೀಡ್ ಆಗಿ ಹೋಗುವಂತಹ ಯಾವ ರಾಕೆಟ್ ಕೂಡ ಇರುವುದಿಲ್ಲ. ಯಾತೋ ಸಬ್ಸೆ ತೀಕಾ ಹೇ, ಆತ್ಮ ಎಲ್ಲದಕ್ಕಿಂತ ತೀಕ್ಷ್ಣವಾಗಿ ಹೋಗುವಂತಹ ರಾಕೆಟ್ ಆಗಿದೆ. ಏಕ್ ಸೆಕೆಂಡ್ ಮೇ ಶರೀರ್ ಚೂಟಾ ಔರ್ ಯಾ ಭಾಗ, ದೂಸರಾ ಶರೀರ್ ತೋ ತಯಾರ್ ರಹತಾ ಹೇ, ಆತ್ಮ ಒಂದು ಸೆಕೆಂಡ್ನಲ್ಲಿ ಈ ಶರೀರವನ್ನು ಬಿಡುತ್ತದೆ ಮತ್ತೆ ಓಡಿ ಹೋಗುತ್ತದೆ. ಆತ್ಮಕ್ಕೋಸ್ಕರ ಇನ್ನೊಂದು ಶರೀರ ತಯಾರಾಗಿರುತ್ತದೆ. ಡ್ರಾಮಾ ಅನುಸಾರ ಪೂರೆ ಟೈಮ್ ಪರ್ ಇನ್ಕೋ ಜಾನಾಯಿ ಹೇ, ನಾಟಕದ ಅನುಸಾರ ಸಂಪೂರ್ಣ ನಾಟಕ ಮುಗಿದ ತಕ್ಷಣ ಆತ್ಮ ಹೋಗಲೇಬೇಕು. ನಾಟಕದ ಅನುಸಾರ ಶರೀರದಲ್ಲಿ ಆತ್ಮದ ಪಾತ್ರ ಮುಗಿದ ತಕ್ಷಣ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳಲೇಬೇಕು. ಡ್ರಾಮಾ ಕಿತ್ನಾ ಎಕ್ಯುರೇಟ್ ಹೇ ಇಸ್ಮೇ ಕೋಯಿ ಇನ್ಎಕ್ಯುರಿಸಿ ಹೈ ನಹಿ, ಯಾ ತುಮ್ ಜಾನ್ತೆ ಹೋ, ಈ ನಾಟಕ ಸರಿಯಾಗಿ ಮಾಡಲ್ಪಟ್ಟಿದೆ. ಈ ನಾಟಕದಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ, ಇದು ನಿಮಗೆ ಗೊತ್ತಿದೆ. ಬಾಪಿ ಡ್ರಾಮಾ ಅನುಸಾರ ಬಿಲ್ಕುಲ್ ಎಕ್ಯುರೇಟ್ ಟೈಮ್ ಪರ್ ಆತೆ, ಪರಮಾತ್ಮ ತಂದೆ ಕೂಡ ನಾಟಕದ ಅನುಸಾರ ಸರಿಯಾದ ಸಮಯಕ್ಕೆ ಈ ಸೃಷ್ಟಿಗೆ ಬರುತ್ತಾರೆ. ಏಕ್ ಸೆಕೆಂಡ್ ಕಾಬಿ ಫರಕ್ ನಹಿ ಪಡ್ ಸಕ್ತ, ಪರಮಾತ್ಮ ತಂದೆ ಬರುವ ಸಮಯದಲ್ಲಿ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ. ಮಾಲೂಮ್ ಕೈಸೆ ಪಡ್ತಾ ಹೇ ಕಿ ಇನ್ಮೇ ಬಾಪ್ ಭಗವಾನ್ ಹೇ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಅನ್ನುವುದು ನಿಮಗೆ ಗೊತ್ತಾಗುವುದು ಹೇಗೆ? ಜಬ್ ನಾಲೆಜ್ ದೇತೆ ಹೇ ಬಚ್ಚೋಂಕೋ ಬೈಟ್ ಸಂಜಾತೆ ಹೇ, ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ಕೊಡುತ್ತಾರೆ. ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಶಿವರಾತ್ರಿ ಬಿ ಮನಾತೆ ಹೇನ, ನೀವು ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡುತ್ತೀರಾ ತಾನೆ? ಮೇ ಶೂ ಕಬ್ ಕೈಸೆ ಆತಾ ಹೂ ಯಾ ತುಮಕೋ ತೋ ಪತಾ ನಯಿ ಹೇ, ತಂದೆ ತಿಳಿಸುತ್ತಾರೆ ನಾನು ಶಿವ ಆಗಿದ್ದೇನೆ, ನಾನು ಯಾವಾಗ ಬರುತ್ತೇನೆ ಹೇಗೆ ಬರುತ್ತೇನೆ ಅನ್ನುವುದು ನಿಮಗೂ ಕೂಡ ಗೊತ್ತಿಲ್ಲ. ಶಿವರಾತ್ರಿ ಕೃಷ್ಣ ರಾತ್ರಿ ಮನಾತೆ ಹೇ, ಶಿವರಾತ್ರಿಯನ್ನು ಆಚರಿಸುತ್ತಾರೆ, ಕೃಷ್ಣನ ರಾತ್ರಿಯನ್ನು ಆಚರಿಸುತ್ತಾರೆ. ರಾಮ್ ಕಿ ನಹಿ ಮನಾತೆ ಕ್ಯೂಂಕಿ ಫರಕ್ ಪಡ್ ಗಯಾ ಹೇ,
ರಾಮನ ರಾತ್ರಿಯನ್ನು ಆಚರಣೆ ಮಾಡುವುದಿಲ್ಲ. ಏಕೆಂದರೆ ರಾಮನಿಗೂ ಮತ್ತು ಕೃಷ್ಣನಿಗೂ ವ್ಯತ್ಯಾಸ ಇದೆ. ಶಿವರಾತ್ರಿ ಕೇ ಸಾಥ್ ಕೃಷ್ಣ ಕೀ ಭೀ ರಾತ್ರಿ ಮನಾ ಲೇತೆ ಹೈ. ಶಿವರಾತ್ರಿಯ ಜೊತೆ ಜೊತೆಗೆ ಕೃಷ್ಣನ ರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಪರಂತು ಜಾನ್ತೆ ಕುಚ್ ಭೀ ನಹಿ, ಆದರೆ ಏಕೆ ಈ ರೀತಿ ಆಚರಣೆ ಮಾಡುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಹ ಹೈಹಿ ಅಸುರಿ ರಾವಣ್ ರಾಜ್ಯ, ಈ ಜಗತ್ತು ಅಸುರಿ ರಾವಣನ ಜಗತ್ತಾಗಿದೆ. ಯಾ ಸಮಜ್ನೆ ಕಿ ಬಾತೆ ಹೇ, ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಯಾತೋ ಹೇ ಬಾಬಾ, ಬೂಡೇಕೋ ಬಾಬಾ ಕಹೆಂಗೆ, ಇವರು ಬಾಬಾ ಆಗಿದ್ದಾರೆ. ವೃದ್ಧರಿಗೆ ಬಾಬಾ ಎಂದು ಕರೆಯಲಾಗುತ್ತದೆ. ಛೋಟೆ ಬಚ್ಚೇಕೋ ಬಾಬಾ ತೋಡೆಹಿ ಕಹೆಂಗೆ, ಸಣ್ಣ ಮಗುವಿಗೆ ಬಾಬಾ ಎಂದು ಕರೆಯುವುದಿಲ್ಲ. ಕೊಯಿ ಕೊಯಿ ಲವ್ ಸೇ ಬಿ ಬಚ್ಚೇಕೋ ಬಾಬಾ ಕೆಹದೇತೆ, ಕೆಲವು ತಂದೆ ತಾಯಿ ಪ್ರೀತಿಯಿಂದ ತಮ್ಮ ಮಕ್ಕಳಿಗೆ ತಾವೇ ಬಾಬಾ ತಂದೆ ಎಂದು ಕರೆಯುತ್ತಾರೆ. ತೋ ಉನ್ನೋನೆ ಫಿರ್ ಕೃಷ್ಣಕೋ ಲವ್ ಸೇ ಕಹದಿಯಾ, ಜಗತ್ತಿನ ಜನ ಕೃಷ್ಣನಿಗೆ ಪ್ರೀತಿಯಿಂದ ಬಾಬಾ ತಂದೆ ಎಂದು ಕರೆದು ಬಿಟ್ಟಿದ್ದಾರೆ. ಬಾಬಾ ತೋ ತಬ್ ಕಹ ಜಾತಾ ಹೇ ಜಬ್ ಬಡೇ ಹೋ ಔರ್ ಫಿರ್ ಬಚ್ಚೆ ಪೈದಾ ಕರ್ತೆ ಹೋ, ಯಾವಾಗ ವ್ಯಕ್ತಿ ದೊಡ್ಡವರಾಗಿ ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೋ ಆಗ ಆ ಮಕ್ಕಳು ಅವರಿಗೆ ಬಾಬಾ ಅಥವಾ ತಂದೆ ಎಂದು ಕರೆಯುತ್ತಾರೆ. ಕೃಷ್ಣ ಖುದ್ಹಿ ಪ್ರಿನ್ಸ್ ಹೇ, ಉನ್ಕೋ ಬಚ್ಚೆ ಕಹಾ ಸೇ ಆಯೇ, ಶ್ರೀಕೃಷ್ಣ ಸ್ವಯಂ ಮಗು ಆಗಿದ್ದಾರೆ. ಕೃಷ್ಣನಿಗೆ ತಂದೆ ಎಂದು ಕರೆಯಲು ಮಕ್ಕಳು ಎಲ್ಲಿ ಹುಟ್ಟಿದ್ದಾರೆ? ಬಾಪ್ ಕಹತೆ ಹೀ ಹೇ ಮೇ ಬುಜುರ್ಗ್ ಕೆ ತನ್ಮೇ ಆತಾ ಹೂ, ತಂದೆ ತಿಳಿಸುತ್ತಾರೆ ನಾನು ವೃದ್ಧ ಮಾನವನ ತನುವಿನಲ್ಲಿ ಬರುತ್ತೇನೆ. ಶಾಸ್ತ್ರೋ ಮೇ ಬಿ ಹೇ ಪರಂತು ಶಾಸ್ತ್ರೋಂ ಕಿ ಸಬ್ ಬಾತೆ ಎಕ್ಯುರೇಟ್ ನಯಿ ಹೇ, ಕೊಯಿ ಕೊಯಿ ಬಾತ್ ಟೀಕ್ ಹೇ, ಶಾಸ್ತ್ರದಲ್ಲೂ ಇದೆ ಪರಮಾತ್ಮ ತಂದೆ ವೃದ್ಧ ಮಾನವನ ತನುವಿನಲ್ಲಿ ಬರುತ್ತಾರೆ ಎಂದು. ಆದರೆ ಶಾಸ್ತ್ರದಲ್ಲಿ ಎಲ್ಲಾ ಮಾತು ಸರಿ ಇಲ್ಲ, ಕೆಲವು ಕೆಲವು ಮಾತು ಸರಿಯಿದೆ. ಬ್ರಹ್ಮಾಕಿ ಆಯುಮಾನ ಪ್ರಜಾಪಿತ ಬ್ರಹ್ಮಾಕಿ ಆಯು ಕಹೆಂಗೆ, ಬ್ರಹ್ಮನ ಆಯಸ್ಸು ಅಂದರೆ ಪ್ರಜಾಪಿತ ಬ್ರಹ್ಮನ ಆಯಸ್ಸು ಎಂದು ಹೇಳಲಾಗುತ್ತದೆ. ವಾತೋ ಜರೂರ್ ಇಸ್ ಸಮಯ ಹೋಗ, ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಈ ಸಮಯದಲ್ಲಿ ಇದ್ದಾರೆ. ಬ್ರಹ್ಮಾಕಿ ಆಯು ಮೃತ್ಯುಲೋಕ್ ಮೇ ಕತಂ ಹೋಗಿ, ಬ್ರಹ್ಮನ ಆಯಸ್ಸು ಈ ಮೃತ್ಯುಲೋಕದಲ್ಲೇ ಸಮಾಪ್ತಿಯಾಗುತ್ತದೆ. ಯಾಕೋ ಈ ಅಮರ್ಲೋಕ್ ನಯಿ ಹೇ, ಈ ಕಲಿಯುಗ ಅಮರಲೋಕ ಅಲ್ಲ. ಇಸ್ಕೋ ಕಹ ಜಾತಾ ಹೇ ಪುರುಷೋತ್ತಮ ಸಂಗಮ ಯುಗ, ಯಾ ಸಿವಾಯ್ ತುಂ ಬಚ್ಚೋಂಕೆ ಔರ್ ಕೋಯಿ ಕಿ ಬುದ್ಧಿ ಮೇ ನಹಿ ಹೋ ಸಕ್ತ, ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಬಾಪ್ ಬೈಟ್ ಬತಾತೆ ಮೀಟೆ ಮೀಟೆ ಬಚ್ಚೋ ತುಮ್ ಅಪ್ನೆ ಜನ್ಮೋಂಕೋ ನಹಿ ಜಾನ್ತೆ ಹೋ, ಹಮ್ ಬತ್ಲಾತೆ ಹೇ ಕಿ ತುಮ್ ಚೌರಾಸಿ ಜನಂ ಲೇತೆ ಹೋ, ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ, ನಾನು ನಿಮಗೆ ಹೇಳುತ್ತೇನೆ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಕೈಸೆ ಹೇಗೆ ಪಡೆದುಕೊಳ್ಳುತ್ತೀರಾ? ತೋಬಿ ತುಮ್ಕೋ ಪತಾ ಪಡ್ ಗಯಾ ಹೇ, ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಾಗಿದೆ. ಹರ್ಯೇಕ್ ಯುಗ ಕಿ ಆಯು 1250 ವರ್ಷ ಹೇ ಔರ್ ಇತ್ನೇ ಇತ್ನೇ ಜನಂ ಲಿಯೇ ಹೇ, ಪ್ರತಿಯೊಂದು ಯುಗದ ಆಯಸ್ಸು 1250 ವರ್ಷ ಆಗಿದೆ ಮತ್ತು ಪ್ರತಿಯೊಂದು ಯುಗದಲ್ಲೂ ನೀವು ಇಷ್ಟಿಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. 84 ಜನ್ಮೋಂಕಾ ಹಿಸಾಬ್ ಹೆನ, 84 ಜನ್ಮದ ಲೆಕ್ಕ ಇದೆ ತಾನೆ. 84 ಲಾಖ್ ಕಾತೋ ಹಿಸಾಬ್ ಹೋ ನಾ ಸಕೆ, ಒಂದು ವೇಳೆ ನೀವು 84 ಲಕ್ಷ ಜನ್ಮವನ್ನು ಪಡೆದುಕೊಂಡರೆ ಅದರ ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ. ಇನ್ಕೋ ಕಹ ಜಾತಾ ಹೇ ಚೌರಾಸಿ ಕಾ ಚಕ್ರ, ಇದಕ್ಕೆ 84 ಜನ್ಮದ ಚಕ್ರ ಎಂದು ಕರೆಯಲಾಗುತ್ತದೆ. 84 ಲಾಖ್ ಕೀತೋ ಬಾತ್ ಹಿ ಯಾದ್ ನಾ ಆಯೇ, 84 ಲಕ್ಷ ಜನ್ಮದ ಮಾತಾಗಿದ್ದರೆ ಆ ಮಾತು ನಿಮಗೆ ನೆನಪಿಗೂ ಕೂಡ ಬರುತ್ತಿರಲಿಲ್ಲ. ಯಹ ಕಿತ್ನೆ ಅಪರಂ ಅಪಾರ್ ದುಃಖ ಹೇ, ಈಗ ಈ ಜಗತ್ತಿನಲ್ಲಿ ಎಷ್ಟೊಂದು ಅಪರಂ ಅಪಾರ ದುಃಖ ಇದೆ. ಕೈಸೆ ದುಃಖ ದೇನೆ ವಾಲೆ ಬಚ್ಚೆ ಪೈದಾ ಹೋತೆ ರಹತೆ, ಈಗಲೂ ಕೂಡ ದುಃಖ ಕೊಡುವಂತಹ ಎಂತೆಂತಹ ಮಕ್ಕಳು ತಂದೆ ತಾಯಿಯ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಇಸ್ಕೋ ಕಹ ಜಾತಾ ಹೇ ಗೋರ್ ನರಕ್,
ಬಿಲ್ಕುಲ್ ಚೀಚಿ ದುನಿಯಾ, ಈ ಕಲಿಯುಗಕ್ಕೆ ಘೋರವಾದ ನರಕ, ಸಂಪೂರ್ಣ ಚೀಚಿ ಜಗತ್ತು ಎಂದು ಕರೆಯಲಾಗುತ್ತದೆ. ತುಂಬಚ್ಚೆ ಜಾನ್ತೆ ಹೂ ಅಭಿ ಹಮ್ ನಯಿ ದುನಿಯಾ ಮೇ ಜಾನೆ ಕೇಲಿಯೇ ತಯಾರಿ ಕರ್ ರಯೇ ಹೇ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನೀವೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಪಾಪ್ ಕಟ್ಜಾಯೆ ತೋ ಹಮ್ ಪುಣ್ಯಾತ್ಮ ಬಂಜಾಯೆ, ನಮ್ಮ ಪಾಪ ನಾಶ ಆದರೆ ನಾವು ಪುಣ್ಯಾತ್ಮರಾಗಿ ಬಿಡುತ್ತೇವೆ. ಅಭಿ ಕೋಯಿ ಪಾಪ್ ನಹಿ ಕರ್ನಾ ಹೇ, ನಾವೀಗ ಯಾವುದೇ ಪಾಪ ಕರ್ಮವನ್ನು ಮಾಡಬಾರದು. ಏಕ್ ದೋಪರ್ ಕಾಮ್ ಕಟಾರಿ ಚಲಾನ ಯಾ ಆದಿ ಮಧ್ಯ ಅಂತ ದುಃಖ ದೇನಾ ಹೇ. ಕಾಮ ವಿಕಾರಕ್ಕೆ ವಶ ಆಗುವುದು, ಅನ್ಯರನ್ನು ಕಾಮ ವಿಕಾರಕ್ಕೆ ವಶ ಆಗುವಂತೆ ಮಾಡುವುದು ಅಂದರೆ ಇದು ಬಹಳ ದೊಡ್ಡ ತಪ್ಪು. ಈ ಕಾಮ ಅನ್ನುವ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖ ಕೊಡುತ್ತದೆ. ಅಭಿ ಯಾ ರಾವಣ್ ರಾಜ್ಯ ಪೂರಾ ಹೋತಾ ಹೇ, ಈಗ ಈ ರಾವಣನ ರಾಜ್ಯ ಸಂಪೂರ್ಣ ಆಗುತ್ತಾ ಇದೆ. ಅಭಿ ಹೇ ಕಲಿಯುಕ್ಕ ಅಂತ್, ಈಗ ಈ ಕಲಿಯುಗದ ಅಂತಿಮ ಸಮಯ ಇದಾಗಿದೆ. ಯಾ ಮಹಾಭಾರಿ ಲಡಾಯಿ ಹೇ ಅಂತಿಮ್, ಇದು ಅಂತಿಮವಾದಂತಹ ಬಹಳ ದೊಡ್ಡ ಯುದ್ಧ ಆಗಿದೆ. ಫಿರ್ ಕೋಯಿ ಲಡಾಯಿ ಆದಿ ಹೋಗಿ ಹಿ ನಹಿ, ಪುನಃ ಯಾವ ಯುದ್ಧವೂ ನಡೆಯುವುದಿಲ್ಲ. ವಹ ಕೋಯಿ ಬಿ ಯಜ್ಞ ರಚೆ ನಹಿ ಜಾತೆ, ಸತ್ಯುಗದಲ್ಲಿ ನೀವು ಯಾವುದೇ ಪ್ರಕಾರದ ಯಜ್ಞವನ್ನು ರಚನೆ ಮಾಡುವುದಿಲ್ಲ. ಜಬ್ ಯಜ್ಞ ರಚತೆ ಹೇ ತೋ ಉಸ್ಮೇ ಹವನ್ ಕರ್ತೆ ಹೇ, ಬಚ್ಚೆ ಅಪ್ನಿ ಪುರಾನಿ ಸಾಮಗ್ರಿ ಸಬ್ ಸ್ವಾಹ ಕರ್ದೇತೆ ಹೇ. ಜಗತ್ತಿನಲ್ಲಿ ಯಜ್ಞವನ್ನು ರಚನೆ ಮಾಡಿದಾಗ ಅಲ್ಲಿ ವಸ್ತುಗಳನ್ನು ಅರ್ಪಣೆ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ನಿಮ್ಮ ಬಳಿ ಇರುವ ಎಲ್ಲಾ ಹಳೆಯ ವಸ್ತುಗಳನ್ನು ಯಜ್ಞದಲ್ಲಿ ಅರ್ಪಣೆ ಮಾಡುತ್ತೀರಾ. ಅಬ್ ಬಾಪ್ನೇ ಸಂಜಾಯಾ ಹೇ ಯಾ ಹೇ ರುದ್ರ ಜ್ಞಾನ ಯಜ್ಞ, ತಂದೆ ತಿಳಿಸಿದ್ದಾರೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ. ರುದ್ರ ಶಿವಕೋ ಕಹ ಜಾತಾ ಹೇ, ರುದ್ರ ಎಂದು ಶಿವತಂದೆಗೆ ಕರೆಯಲಾಗುತ್ತದೆ. ರುದ್ರ ಮಾಲಾ ಕಹತ್ತೇ ಹೆನ, ರುದ್ರ ಮಾಲೆ ಎಂದು ಕರೆಯುತ್ತಾರೆ ತಾನೆ. ನಿವೃತ್ತಿ ಮಾರ್ಗ ವಾಲುಂಕು ಪ್ರವೃತ್ತಿ ಮಾರ್ಗ ಕಿ ರಸಂ ರಿವಾಜ್ ಕ ಕುಚ್ ಬಿ ಪತಾ ನಯಿ ಹೇ, ನಿವೃತ್ತಿ ಮಾರ್ಗದ ಸನ್ಯಾಸಿಗಳಿಗೆ ಪ್ರವೃತ್ತಿ ಮಾರ್ಗದ ರೀತಿ ಪದ್ಧತಿಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ವಾತೋ ಗರ್ಬಾರ್ ಚೋಡ್ ಜಂಗಲ್ ಮೇ ಚಲೇ ಜಾತೆ ಹೇ, ಜಗತ್ತಿನ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಬಿಡುತ್ತಾರೆ. ನಾಮ್ ಹಿ ಪಡಾ ಹೇ ಸನ್ಯಾಸ್, ಅದರ ಹೆಸರೇ ಸನ್ಯಾಸ ಆಗಿದೆ. ಕಿಸ್ಕಾ ಸನ್ಯಾಸ್, ಸನ್ಯಾಸಿಗಳು ಯಾವ ಮಾತಿನ ಸನ್ಯಾಸವನ್ನು ಮಾಡುತ್ತಾರೆ? ಗರ್ಭಾರ್ಕ, ಅವರು ಮನೆ ಮತ್ತು ಉದ್ಯೋಗದ ಸನ್ಯಾಸವನ್ನು ಮಾಡುತ್ತಾರೆ. ಖಾಲಿ ಹಾತ್ ನಿಕಲ್ತೆ ಹೇ, ಅವರು ಖಾಲಿ ಕೈಯಲ್ಲಿ ಕಾಡಿಗೆ ಹೋಗುತ್ತಾರೆ. ಪಹಲೇತು ಗುರು ಲೋಕ್ ಬಹುತ್ ಪರೀಕ್ಷಾ ಲೇತೆ ಹೇ, ಮೊದಲಿನ ಕಾಲದ ಗುರುಗಳು ಶಿಷ್ಯರನ್ನು ಬಹಳಷ್ಟು ಪರೀಕ್ಷೆ ಮಾಡುತ್ತಿದ್ದರು. ಕಾಮ್ ಕರಾತೇತಿ, ಶಿಷ್ಯರ ಮೂಲಕ ಬಹಳಷ್ಟು ಕೆಲಸವನ್ನು ಮಾಡಿಸುತ್ತಿದ್ದರು. ಪಹಲೆ ಭಿಕ್ಷಾಮೇ ಸಿರ್ಫ್ ಆಟ ಲೇತೇತಿ, ಮೊದಲಿನ ಕಾಲದಲ್ಲಿ ಸನ್ಯಾಸಿಗಳು ಭಿಕ್ಷೆಯನ್ನು ಬೇಡುವಾಗ ಕೇವಲ ಹಿಟ್ಟನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ರಸೋಯಿ ನೈಹಿ ಲೇತೇತಿ, ಗೃಹಸ್ಥಿಗಳಿಂದ ಅವರು ಆಹಾರವನ್ನು ಭೋಜನವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಉನೋಂಕೋ ಜಂಗಲ್ ಮೇ ಹಿ ರಹನಾ ಹೇ, ವಹಾ ಕಾಂದ್ ಮೂಲ್ ಫಲ್ ಮಿಲ್ತೆ ಹೇ, ಸನ್ಯಾಸಿಗಳು ಕಾಡಿನಲ್ಲೇ ಇರಬೇಕು. ಸನ್ಯಾಸಿಗಳಿಗೆ ಕಾಡಿನಲ್ಲಿ ಫಲ ಗೆಡ್ಡೆ ಗೆಣಸು ಸಿಗುತ್ತದೆ. ಯಾಬಿ ಗಾಯನ್ ಹೇ ಜಬ್ ಸತೋ ಪ್ರಧಾನ್ ಸನ್ಯಾಸಿ ಹೋತೆ ಹೇ ತಬ್ ಯಾ ಕಾತೆ ಹೇ, ಗಾಯನ ಕೂಡ ಇದೆ. ಸತೋ ಪ್ರಧಾನ ಸನ್ಯಾಸಿಗಳಿದ್ದಾಗ ಅವರು ಕಾಡಿನಲ್ಲೇ ಇದ್ದರು, ಅವರು ಗೆಡ್ಡೆ ಗೆಣಸನ್ನು ಮಾತ್ರ ತಿನ್ನುತ್ತಿದ್ದರು. ಅಭಿತೋ ಬಾತ್ ಮತ್ ಪೂಚೋ ಕ್ಯಾ ಕ್ಯಾ ಕರ್ತೆ ರಹತ್ತೆ ಹೇ, ಈಗಿನ ಸನ್ಯಾಸಿಗಳು ಎಂತೆಂತಹ ಕರ್ಮವನ್ನು ಮಾಡುತ್ತಾರೆ ಅನ್ನುವ ಮಾತನ್ನು ಕೇಳಲೇಬೇಡಿ. ಇಸ್ಕಾ ನಾಮ್ ಹಿ ಹೇ ವಿಶ್ವಸ್ವರ್ಡ್, ಈ ಜಗತ್ತಿನ ಹೆಸರು ವಿಕಾರಿ ಜಗತ್ ಆಗಿದೆ. ವಾಹೆ ವೈಸ್ಲೆಸ್ ವರ್ಡ್, ಸತ್ಯುಗ ನಿರ್ವಿಕಾರಿ ಜಗತ್ ಆಗಿದೆ. ತೋ ಅಪ್ನೇಕು ವಿಶ್ವ ಸಮಜ್ನಾ ಚಾಹಿಯನ, ಈಗ ಎಲ್ಲರೂ ತಮ್ಮನ್ನು ವಿಕಾರಿಗಳು ಎಂದು ತಿಳಿದುಕೊಳ್ಳಬೇಕು ತಾನೆ. ಬಾಪ್ ಕಹತ್ತೆ ಹೇ ಸತ್ಯುಕ್ಕೋ ಕಹ ಜಾತಾ ಹೇ ಶಿವಾಲಯ ವೈಸ್ಲೆಸ್ ವರ್ಡ್, ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗಕ್ಕೆ ಶಿವಾಲಯ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಯಾತೋ ಸಬ್ ಹೇ ಪತಿತ್ ಮನುಷ್ಯ, ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇರುವವರೆಲ್ಲ ಪತಿತ ಮನುಷ್ಯರಾಗಿದ್ದಾರೆ. ಇಸಿಲಿಯೇ
ದೇವಿ ದೇವತಾಕ್ಕೆ ಬದಲೇ ನಾಮ ಹೀ ಹಿಂದೂ ರಕ್ ದಿಯಾ ಹೇ. ಅದಕ್ಕೋಸ್ಕರ ದೇವಿ ದೇವತೆಗಳು ಎಂದು ಹೇಳಿಸಿಕೊಳ್ಳುವ ಬದಲು ತಮ್ಮ ಹೆಸರನ್ನು ಹಿಂದೂಗಳು ಎಂದು ಇಟ್ಟುಕೊಂಡಿದ್ದಾರೆ. ಬಾಪ್ ತೋ ಸಬ್ ಬಾತೆ ಸಂಜಾತೆ ರಹತ್ತೆ ಹೇ. ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ನಮಗೆ ತಿಳಿಸುತ್ತಿರುತ್ತಾರೆ. ತುಮ್ ಅಸಲ್ ಮೇ ಹೋಹಿ ಬೇಹದ್ ಬಾಪ್ ಕೆ ಬಚ್ಚೆ. ನೀವು ನಿಜವಾಗಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಾ. ವಾತೋ ತುಮೆ ಇಕ್ಕಿಸ್ ಜನ್ಮೋಂ ಕ ವರ್ಸಾ ದೇತೆ ಹೇ. ಬೇಹದ್ದಿನ ತಂದೆ ನಮಗೆ 21 ಜನ್ಮದ ಆಸ್ತಿಯನ್ನು ಕೊಡುತ್ತಾರೆ. ಬಾಪ್ ಸಂಜಾತೆ ಹೇ ಮೀಟೆ ಮೀಟೆ ಬಚ್ಚೋ ಜನ್ಮ ಜನ್ಮಾಂತರಕ್ಕೆ ಪಾಪ್ ತುಮಾರೇ ಸಿರ್ ಪರ್ ಹೇ. ತೋ ಬಾಪ್ ಮೀಟೆ ಮೀಟೆ ಬಚ್ಚೋ ಕೋ ಸಂಜಾತೆ ಹೇ ಜನ್ಮ ಜನ್ಮಾಂತರಕ್ಕೆ ಪಾಪ್ ತುಮಾರೇ ಸಿರ್ ಪರ್ ಹೇ. ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲೆ ಇದೆ. ಪಾಪೋ ಸೇ ಮುಕ್ತ ಹೋನೆ ಕೇಳಿಯೇ ಹಿ ತುಮ್ ಬುಲಾತೆ ಹೋ. ಪಾಪದಿಂದ ಮುಕ್ತ ಆಗುವುದಕ್ಕೋಸ್ಕರ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರ. ಸಾಧು ಸಂತ್ ಆದಿಬಿ ಪುಕಾರ್ತೆ ಹೇ ಪತಿತ್ ಪಾವನ್ ಅರ್ಥ ಕುಚ್ ನಹಿ ಸಮಷ್ಟೆ. ಸಾಧು ಸಂತರು ಮಹಾತ್ಮರು ಕೂಡ ಹೇ ಪತಿತ ಪಾವನ ಎಂದು ಕೂಗಿ ಕರೆಯುತ್ತಾರೆ, ಆದರೆ ಅವರಿಗೆ ಆ ಶಬ್ದದ ಅರ್ಥ ಗೊತ್ತಿಲ್ಲ. ಐಸೆ ಹಿ ಗಾತೆ ರಹತ್ತೆ ಹೇ ತಾಲಿ ಬಜಾತೆ ರಹತ್ತೆ ಹೇ. ಕೇವಲ ಪತಿತ ಪಾವನ ಎಂದು ಹಾಡುತ್ತಿರುತ್ತಾರೆ, ಹಾಡುವಾಗ ಭಜನೆಯನ್ನು ಮಾಡುತ್ತಾ ಚಪ್ಪಾಳೆ ತಟ್ಟುತ್ತಿರುತ್ತಾರೆ. ಉನ್ಸೆ ಕೋಯಿ ಪೂಚೆ ಪರಮಾತ್ಮಾ ಸೆ ಯೋಗ ಕೈಸೆ ಲಗಾವೆ. ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸುವುದು ಹೇಗೆ ಎಂದು ಯಾರಾದರೂ ಸನ್ಯಾಸಿಗಳನ್ನು ಕೇಳಿದರೆ ಪರಮಾತ್ಮಾ ಸೆ ಕೈಸೆ ಮಿಲೆ ತೋ ಕಹದೆಂಗೆ ವಾತೋ ಸರ್ವವ್ಯಾಪಿ ಹೇ. ಮತ್ತು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವುದು ಹೇಗೆ ಎಂದು ಆ ಸನ್ಯಾಸಿಗಳನ್ನು ಕೇಳಿದರೆ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು. ಕ್ಯಾ ಯಹಿ ರಾಸ್ತಾ ಬತಾತೆ ಹೇ. ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ಹೇಳುವುದು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವ ಮಾರ್ಗ ಆಗಿದೆಯೇನು? ಕಹದೇತೆ ವೇದ ಶಾಸ್ತ್ರ ಪಡ್ನೆ ಸೆ ಭಗವಾನ್ ಮಿಲೇಗ. ವೇದ ಮತ್ತು ಶಾಸ್ತ್ರವನ್ನು ಓದುವುದರಿಂದ ಭಗವಂತ ಸಿಗುತ್ತಾರೆ ಎಂದು ಹೇಳುತ್ತಾರೆ. ಪರಂತು ಬಾಪ್ ಕಹತೆ ಹೇ ಮೇ ಹರ್ 5000 ವರ್ಷಕ್ಕೆ ಬಾದ್ ಡ್ರಾಮಾ ಕೆ ಪ್ಲಾನ್ ಅನುಸಾರ ಆತಾ ಹು. ತಂದೆ ತಿಳಿಸುತ್ತಾರೆ ಪ್ರತಿ 5000 ವರ್ಷದ ನಂತರ ನಾಟಕದ ಪ್ಲಾನ್ ನ ಅನುಸಾರ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಯಾ ಡ್ರಾಮಾ ಕಾ ರಾಜ್ ಸಿವಾಯ್ ಬಾಪ್ ಕೆ ಅವ್ರ ಕೋಯಿ ನಹಿ ಜಾನ್ತೆ. ಈ ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಲಾಕೋ ವರ್ಷಕ ಡ್ರಾಮಾತೋ ಹೋಹಿ ನಹಿ ಸಕ್ತ. ಲಕ್ಷಾಂತರ ವರ್ಷದ ನಾಟಕ ಇರಲು ಸಾಧ್ಯವೇ ಇಲ್ಲ. ಅಬ್ ಬಾಪ್ ಸಂಜಾತೆ ಹೇ ಯಾ 5000 ವರ್ಷಕ್ಕೆ ಬಾತ್ ಹೇ. ಇದು 5000 ವರ್ಷದ ಮಾತಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕಲ್ಪ ಪಹಲೆ ಬಿ ಬಾಬಾನೆ ಕಹಾ ತಾಕಿ ಮನ್ ಮನಾಬೌ ಯಾ ಮಹಾಮಂತ್ರ ಹೇ. ಕಲ್ಪದ ಮೊದಲೂ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದರು ಮನ್ ಮನಾಭವ ಇದು ಮಹಾಮಂತ್ರ ಆಗಿದೆ. ಮಾಯಾಪರ್ ಜೀತ್ ಪಾನೇಕ ಮಂತ್ರ ಹೇ. ಮನ್ ಮನಾಭವ ಅನ್ನುವ ಮಂತ್ರ ಮಾಯಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವ ಮಂತ್ರ ಆಗಿದೆ. ಬಾಪು ಹಿ ಬೈಟ್ ಅರ್ಥ ಸಂಜಾತೆ ಹೇ. ಈ ಮಂತ್ರದ ಅರ್ಥವನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ದೂಸ್ರಾ ಕೋಯಿ ಅರ್ಥ ನಹಿ ಸಂಜಾತೆ ಬೇರೆ ಯಾರು ಈ ಮಹಾಮಂತ್ರದ ಅರ್ಥವನ್ನು ತಿಳಿಸಲು ಸಾಧ್ಯ ಇಲ್ಲ. ಗಾಯಾಬಿ ಜಾತಾ ಹೆನ ಸರ್ವಕ ಸದ್ಗತಿ ದಾತಾ ಏಕ ಹೆ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಎಂದು ಗಾಯನ ಇದೆ. ಕೋಯಿ ಮನುಷ್ಯತ್ತು ಹೋನಹಿ ಸಕ್ತ. ಸರ್ವರಿಗೂ ಸದ್ಗತಿಯನ್ನು ನೀಡಲು ಯಾವ ಮನುಷ್ಯರಿಗೂ ಸಾಧ್ಯ ಇಲ್ಲ. ದೇವತಾಂ ಕಿ ಬಿ ಬಾತ್ ನಯಿ ಹೆ. ಸದ್ಗತಿ ದಾತ ಎಂದು ದೇವತೆಗಳಿಗೂ ಕರೆಯಲು ಸಾಧ್ಯ ಇಲ್ಲ. ವಹಾ ತೋ ಸುಖ ಹಿ ಸುಖ ಹೆ. ವಹಾ ಕೋಯಿ ಭಕ್ತಿ ನಹಿ ಕರ್ತೆ. ಸತ್ಯುಗದಲ್ಲಿ ಅಪಾರ ಸುಖ ಇದೆ, ಆದ್ದರಿಂದ ಅಲ್ಲಿ ಯಾರೂ ಭಕ್ತಿಯನ್ನು ಮಾಡುವುದೇ ಇಲ್ಲ. ಭಕ್ತಿ ಕಿ ಜಾತಿ ಹೇ ಭಗವಾನ್ ಸೇ ಮಿಲ್ನೆ ಕೆಲಿಯೇ. ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ. ಸತ್ಯುಗ್ ಮೇ ಭಕ್ತಿ ಹೋತಿ ನಹಿ ಕ್ಯೂಂಕಿ ಇಕ್ಕಿಸ್ ಜನ್ಮೋಂ ಕಾ ವರ್ಸಾ ಮಿಲಾ ಹುವಾ ಹೇ. ಸತ್ಯುಗದಲ್ಲಿ ನೀವು ಭಕ್ತಿಯನ್ನು ಮಾಡುವುದಿಲ್ಲ, ಏಕೆಂದರೆ ನಿಮಗೆ 21 ಜನ್ಮದ ಆಸ್ತಿ ಅಲ್ಲಿ ಪ್ರಾಪ್ತಿಯಾಗಿರುತ್ತದೆ.
तब गाया भी जाता है, दुख में सिमिरन सब करे, या तो अतः दुख है, ಅದಕ್ಕೋಸ್ಕರ ಗಾಯನವನ್ನು ಮಾಡಲಾಗುತ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲ. ಇಲ್ಲಿ ಅಪಾರ ದುಃಖ ಇದೆ. ಗಡಿ ಗಡಿ ಕಹತ್ತೆ ಹೇ ಭಗವಾನ್ ರಹಂ ಕರೋ, ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಪರಮಾತ್ಮ ತಂದೆ ದಯೆಯನ್ನು ತೋರಿಸು ಎಂದು. ಯಾ ಕಲಿಯುಗಿ ದುಃಖಿ ದುನಿಯಾ ಸದೈವ ನಹಿ ರಹತ್ತಿ, ಈ ಕಲಿಯುಗದ ಈ ದುಃಖದ ಜಗತ್ತು ಸದಾಕಾಲಕ್ಕೂ ಇರುವುದಿಲ್ಲ. ಸತ್ಯುಗ್ ತ್ರೇತ ಫಾಸ್ಟ್ ಹೋಗಯೆ ಫಿರ್ ಹೋಂಗೆ, ಸತ್ಯುಗ ತ್ರೇತಾಯುಗ ಮೊದಲು ಇತ್ತು, ಈಗ ಸತ್ಯುಗ ತ್ರೇತಾಯುಗ ಕಳೆದು ಹೋಗಿದೆ, ಪುನಃ ಸತ್ಯುಗ ತ್ರೇತಾಯುಗ ಬರುತ್ತದೆ. ಲಾಖೋ ವರ್ಷೋಂಕಿ ತೋ ಬಾತ್ ಬಿ ಯಾದ್ ನಹಿ ರಹ ಸಕ್ತಿ ಹೇ. ಒಂದು ವೇಳೆ ಈ ಸೃಷ್ಟಿ ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಅದು ನಿಮಗೆ ನೆನಪಿಗೂ ಇರುತ್ತಿರಲಿಲ್ಲ. ಈ ನಾಟಕ ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಅದು ನೆನಪಿಗೂ ಇರುತ್ತಿರಲಿಲ್ಲ. ಅಬ್ ಬಾಪ್ ಮೇ ತೋ ಸಾರಿ ನಾಲೆಜ್ ಹೇ, ಅಬ್ ಬಾಪ್ ತೋ ಸಾರಿ ನಾಲೆಜ್ ದೇತೆ ಹೇ, ಅಪ್ನಾ ಪರಿಚಯ ಬಿ ದೇತೆ ಹೇ, ಅವು ರಚನಾ ಕೆ ಆದಿ ಮಧ್ಯ ಅಂತ ಕಾ ಬಿ ರಾಸ್ ಸಮಜಾತೆ ಹೇ. ಈಗ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ತಂದೆ ಸ್ವಯಂನ ಪರಿಚಯವನ್ನೂ ಕೊಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನೂ ಕೂಡ ತಿಳಿಸುತ್ತಾರೆ. 5000 ವರ್ಷಕ್ಕೆ ಬಾತೆ, ಇದು 5000 ವರ್ಷದ ಮಾತಾಗಿದೆ. ತುಂ ಬಚ್ಚೊಂಕು ಧ್ಯಾನ್ ಮೇ ಆಗಯಾ ಹೇ, ಈಗ ಈ ಎಲ್ಲಾ ಮಾತು ಮಕ್ಕಳಾದ ನಿಮ್ಮ ಗಮನದಲ್ಲಿ ಇದೆ. ಅಭೀತೋ ಪರಾಯೇ ರಾಜ್ಯಮೇ ಹೋನ, ಈಗ ನೀವೆಲ್ಲ ಪರರ ರಾಜ್ಯದಲ್ಲಿ ಇದ್ದೀರಾ ತಾನೆ. ತುಮ್ಕೋ ಅಪ್ನಾ ರಾಜ್ಯದ, ನಿಮಗೆ ಮೊದಲು ನಿಮ್ಮದೇ ಆದಂತಹ ರಾಜ್ಯ ಇತ್ತು. ಯಹಾತು ಲಡಾಯಿ ಸೇ ಅಪ್ನಾ ರಾಜ್ಯ ಲೇತೆ ಹೇ, ಹತ್ಯಾರೋ ಸೇ ಮಾರಾ ಮಾರಿ ಸೇ ಅಪ್ನಾ ರಾಜ್ಯ ಲೇತೆ ಹೇ. ಈಗ ಇಲ್ಲಿ ಜಗಳದಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ, ಆಯುಧಗಳಿಂದ ಗಲಾಟೆಯಿಂದ ಹೊಡೆದಾಟದಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ತುಂಬಚ್ಚೇತೋ ಯೋಗ ಬಲ್ಸೆ ಅಪ್ನಾ ರಾಜ್ಯ ಸ್ಥಾಪನ್ ಕರ್ರಯೇ, ಈಗ ಮಕ್ಕಳಾದ ನೀವು ಯೋಗದ ಶಕ್ತಿಯ ಮೂಲಕ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ತುಮೇ ಸತೋ ಪ್ರಧಾನ್ ದುನಿಯಾ ಚಾಹಿಯೇ, ಈಗ ನಿಮಗೋಸ್ಕರ ಸತೋ ಪ್ರಧಾನ ಜಗತ್ತು ಬೇಕು. ಪುರಾಣಿ ದುನಿಯಾ ಕತಂ ಹೋ ನಯಿ ದುನಿಯಾ ಬಂತಿ ಹೇ, ಇಸ್ಕೋ ಕಹ ಜಾತಾ ಹೇ, ಕಲಿಯುಗಿ ಪುರಾಣಿ ದುನಿಯಾ, ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ನಿರ್ಮಾಣ ಆಗುತ್ತಾ ಇದೆ. ಇದಕ್ಕೆ ಕಲಿಯುಗಿ ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಸತ್ಯುಗ ಹೇ ನಯಿ ದುನಿಯಾ, ಸತ್ಯುಗ ಅಂದರೆ ಹೊಸ ಜಗತ್ತಾಗಿದೆ. ಯಾಬಿ ಕಿಸಿಕೋ ಪತಾ ನಯಿ ಹೇ, ಹೊಸ ಜಗತ್ತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿ ಕಹದೇತೆ ವಾ ಆಪ್ಕಿ ಕಲ್ಪನಾ ಹೇ, ಸನ್ಯಾಸಿಗಳು ಹೇಳುತ್ತಾರೆ ಹೊಸ ಜಗತ್ತು ಸ್ವರ್ಗ ಅನ್ನುವಂಥದ್ದು ನಿಮ್ಮ ಕಲ್ಪನೆ ಎಂದು. ಯಹಾ ಹಿ ಸತ್ಯುಗ್ ಹೇ ಯಹಾ ಹಿ ಕಲಿಯುಗ್ ಹೇ, ಅಬ್ ಬಾಪ್ ಬೈಟ್ ಸಮಜಾತೆ ಹೇ, ಏಕ್ ಬಿ ಐಸಾ ನಯಿ ಹೇ ಜೋ ಬಾಪ್ ಕೋ ಜಾನ್ತೆ ಹೋ, ಇದೇ ಜಗತ್ತಿನಲ್ಲಿ ಸತ್ಯುಗ ಇತ್ತು, ಈಗ ಇಲ್ಲೇ ಕಲಿಯುಗ ಇದೆ. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿರುವವರು ಜಗತ್ತಿನಲ್ಲಿ ಒಬ್ಬರೂ ಇಲ್ಲ ಅನ್ನುವ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ. ಅಗರ್ ಕೋಯಿ ಜಾನ್ತಾ ಹೋತ ತೋ ಪರಿಚಯ ದೇತ, ಯಾರಿಗಾದರೂ ತಂದೆಯ ಬಗ್ಗೆ ಗೊತ್ತಿದ್ದರೆ ಅವರು ತಂದೆಯ ಪರಿಚಯವನ್ನು ಕೊಡುತ್ತಿದ್ದರು. ಸತ್ಯುಗ್ ತ್ರೇತಾ ಕ್ಯಾ ಚೀಸ್ ಹೇ, ಕಿಸಿಕೋ ಸಮಜ್ಮೇ ತೋಡೇ ಹೇ ಆತಾ ಹೇ, ಸತ್ಯುಗ ಅಂದರೆ ಏನು, ತ್ರೇತಾಯುಗ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತೇ ಇಲ್ಲ. ತುಂ ಬಚ್ಚೊಂಕೋ ಬಾಪ್ ಅಚ್ಚಿ ರೀತಿ ಸಮಜಾತೆ ರಹತ್ತೆ, ಈ ಎಲ್ಲಾ ಮಾತಿನ ಬಗ್ಗೆ ಈಗ ಪರಮಾತ್ಮ ತಂದೆ ನಿಮಗೆ ಬಹಳ ಚೆನ್ನಾಗಿ ತಿಳಿಸುತ್ತಿದ್ದಾರೆ. ಬಾಪ್ ಹಿ ಸಬ್ ಕುಚ್ ಜಾನ್ತೆ ಹೇ, ಪರಮಾತ್ಮ ತಂದೆಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ. ಜಾನಿ ಜಾನನ್ಹಾರ್ ಅರ್ಥಾತ್ ನಾಲೆಜ್ ಫುಲ್ ಹೇ, ಪರಮಾತ್ಮ ತಂದೆ ಎಲ್ಲವನ್ನೂ ಬಲ್ಲವರು ಅಂದರೆ ಜ್ಞಾನದ ಸಾಗರ ಆಗಿದ್ದಾರೆ. ಮನುಷ್ಯ ಸೃಷ್ಟಿಕಾ ಬೀಜರೂಪ ಹೇ, ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಜ್ಞಾನ ಕಾ ಸಾಗರ್ ಸುಖ ಕಾ ಸಾಗರ್ ಹೇ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಮತ್ತು ಸುಖದ ಸಾಗರ ಆಗಿದ್ದಾರೆ. ಉನ್ಸೇಹಿ ಹಮ್ಕೋ ವರ್ಸಾ ಮಿಲ್ನಾ ಹೇ, ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಬಾಪ್ ನಾಲೆಜ್ ಮೇ ಆಪ್ ಸಮಾನ್ ಬನಾತೆ ಹೇ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ
मात पिता बाप दादा का याद प्यार और गुड मॉर्निंग, रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते नमस्ते नमस्ते। धारणा के लिए मुख्य सार, धारणेगोस्कर मुख्य सारा। फर्स्ट पॉइंट, यहाँ पापों से मुक्त होने का समय है, इसीलिए अभी कोई पाप नहीं करना है। ಈಗ ಇದು ಪಾಪದಿಂದ ಮುಕ್ತ ಆಗುವ ಸಮಯ ಆಗಿದೆ, ಆದ್ದರಿಂದ ಈಗ ಯಾವುದೇ ಪಾಪಕರ್ಮವನ್ನು ಮಾಡಬಾರದು. ಪುರಾಣಿ ಸಬ್ ಸಾಮಗ್ರಿ ಇಸ್ ರುದ್ರ ಯಜ್ಞ ಮೇ ಸ್ವಾಹ ಕರ್ನಿ ಹೇ, ನಿಮ್ಮ ಬಳಿ ಇರುವ ಎಲ್ಲಾ ಹಳೆಯ ವಸ್ತುಗಳನ್ನು ಈ ರುದ್ರ ಯಜ್ಞದಲ್ಲಿ ಅರ್ಪಣೆ ಮಾಡಿಬಿಡಬೇಕು. ಸೆಕೆಂಡ್ ಪಾಯಿಂಟ್, ಅಭಿ ವಾನಪ್ರಸ್ಥ ಅವಸ್ಥಾ ಹೇ, ಇಸಿಲಿಯೆ ಬಾಪ್ ಟೀಚರ್ ಕೆ ಸಾತ್ ಸಾತ್ ಸದ್ಗುರು ಕೋ ಬಿ ಯಾದ್ ಕರ್ನಾ ಹೇ. ಈಗ ಇದು ನಿಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ, ಆದ್ದರಿಂದ ತಂದೆ ಮತ್ತು ಶಿಕ್ಷಕನ ಜೊತೆ ಜೊತೆಗೆ ನೀವೀಗ ಸದ್ಗುರುವನ್ನೂ ಕೂಡ ನೆನಪು ಮಾಡಬೇಕು. ಸ್ವೀಟ್ ಹೋಮ್ ಮೇ ಜಾನೆ ಕೆಲಿಯೇ ಆತ್ಮಾಕೋ ಸತೋ ಪ್ರಧಾನ್ ಪಾವನ್ ಬನಾನಾ ಹೇ, ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ಆತ್ಮವನ್ನು ಸತೋ ಪ್ರಧಾನ ಅಂದರೆ ಪಾವನ ಮಾಡಿಕೊಳ್ಳಬೇಕು. ವರದಾನ್, ಸಮಯ ಕೋ ಶಿಕ್ಷಕ್ ಬನಾನೆ ಕೆ ಬಜಾಯ್ ಬಾಪ್ ಕೋ ಶಿಕ್ಷಕ್ ಬನಾನೆ ವಾಲೆ ಮಾಸ್ಟರ್ ರಚಯಿತಾ ಭವ, ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವ ಬದಲು ತಂದೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾ ಆಗಿ. ಕೈ ಬಚ್ಚೋ ಕೋ ಸೇವಾ ಕಾ ಉಮಂಗ್ ಹೇ ಲೇಕಿನ್ ವೈರಾಗ್ಯ ವೃತ್ತಿ ಕಾ ಅಟೆನ್ಷನ್ ನಯಿ ಹೇ, ಕೆಲವು ಮಕ್ಕಳಿಗೆ ಸೇವೆ ಮಾಡಬೇಕು ಅನ್ನುವ ಆಸಕ್ತಿ ಇದೆ, ಆದರೆ ವೈರಾಗ್ಯ ವೃತ್ತಿಯ ಕಡೆ ಗಮನ ಇಲ್ಲ. ಇಸ್ಮೇ ಅಲ್ಬೇಲಾ ಪನ್ಹೆ, ವೈರಾಗ್ಯ ವೃತ್ತಿಯಲ್ಲಿ ಹುಡುಗಾಟಿಕೆ ಇದೆ. ಚಲ್ತಾ ಹೇ ಹೋತಾ ಹೇ ಹೋ ಜಾಯೇಗಾ ಸಮಯ ಆಯೇಗಾ ತೋ ಟೀಕ್ ಹೋ ಜಾಯೇಗಾ ಐಸಾ ಸೋಚ್ನಾ ಅರ್ಥಾತ್ ಸಮಯ ಕೋ ಅಪ್ನಾ ಶಿಕ್ಷಕ್ ಬನಾನ. ಈ ರೀತಿ ಪುರುಷಾರ್ಥದಲ್ಲಿ ನಡೆಯುತ್ತದೆ, ಇದೆಲ್ಲ ಆಗುತ್ತಿರುತ್ತದೆ, ನಾವು ಪರಿಪೂರ್ಣ ಆಗೇ ಆಗುತ್ತೇವೆ, ಸಮಯ ಬಂದಾಗ ಎಲ್ಲಾ ಸರಿ ಹೋಗುತ್ತದೆ. ಈ ರೀತಿ ಯೋಚಿಸುವುದು ಅಂದರೆ ಸಮಯವನ್ನು ನಿಮ್ಮ ಟೀಚರ್ ಅನ್ನಾಗಿ ಮಾಡಿಕೊಳ್ಳುವುದು. ಬಚ್ಚೆ ಬಾಪ್ ಕೋ ಬಿ ದಿಲಾಸಾ ದೇತೆ ಹೇ, ಫಿಕರ್ ನಹಿ ಕರೋ ಸಮಯ ಪರ್ ಟೀಕ್ ಹೋ ಜಾಯೇಗಾ ಕರ್ ಲೇಂಗೆ, ಮಕ್ಕಳು ತಂದೆಗೂ ಕೂಡ ಭರವಸೆಯನ್ನು ನೀಡುತ್ತಾರೆ, ಬಾಬಾ ನೀವು ಚಿಂತೆ ಮಾಡಬೇಡಿ, ಸಮಯಕ್ಕೆ ಸರಿಯಾಗಿ ಎಲ್ಲವೂ ಸರಿ ಹೋಗುತ್ತದೆ, ಸಮಯಕ್ಕೆ ಸರಿಯಾಗಿ ನಾವು ಪುರುಷಾರ್ಥ ಮಾಡಿ ಪರಿಪೂರ್ಣರಾಗುತ್ತೇವೆ ಎಂದು. ಆಗೆ ಬಡ್ ಜಾಯೇಂಗೆ, ಸಮಯ ಬಂದಾಗ ನಾವು ಮುಂದೆ ಹೋಗುತ್ತೇವೆ ಎಂದು ಹೇಳುತ್ತಾರೆ. ಲೇಕಿನ್ ಆಪ್ ಮಾಸ್ಟರ್ ರಚಯಿತಾ ಹೋ, ಸಮಯ ಆಪ್ಕಿ ರಚನಾ ಹೇ, ಆದರೆ ನೀವು ಮಾಸ್ಟರ್ ರಚಯಿತಾ ಆಗಿದ್ದೀರಾ, ಸಮಯ ನಿಮ್ಮ ರಚನೆ ಆಗಿದೆ. ರಚನಾ ಮಾಸ್ಟರ್ ರಚಯಿತಾ ಕಾ ಶಿಕ್ಷಕ್ ಬನೆ ಯಾ ಶೋಭಾ ನಹಿ ದೇತ, ರಚನೆ ಆದಂತಹ ಸಮಯ ಮಾಸ್ಟರ್ ರಚಯಿತಾ ಆದಂತಹ ನಿಮಗೆ ಶಿಕ್ಷಕ ಆದರೆ ಅದು ಶೋಭಿಸುವುದಿಲ್ಲ. ಶ್ಲೋಗನ್, ಬಾಪ್ ಕಿ ಪಾಲ್ನಾ ಕಾ ರಿಟರ್ನ್ ಹೇ ಸ್ವಯಂ ಕೋ ಔರ್ ಸರ್ವ ಕೋ ಪರಿವರ್ತನ್ ಕರ್ನೆ ಮೇ ಸಹಯೋಗಿ ಬನ್ನ, ತಂದೆಯ ಪಾಲನೆಗೆ ರಿಟರ್ನ್ ಅನ್ನು ಕೊಡುವುದು ಅಂದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ತಂದೆಗೆ ಸಹಯೋಗ ಕೊಡುವುದು, ಅಥವಾ ಸರ್ವರನ್ನು ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತಂದೆಗೆ ಸಹಯೋಗ ಕೊಡುವುದಾಗಿದೆ. ಒಳ್ಳೆಯದು, ಓಂ ಶಾಂತಿ.